मुरली फर्निचर चेन्नागित्तु हाके बिट्टिदी हरे मने अल्ले नमगे तोट करियदु कोट सावकार सुब्बय नोरिरु नमस्कार सर रंगा दनी ಇವತ್ತು ನಿಮ್ಮನ್ನ ಬರೋದಕ್ಕೆ ಹೇಳಿದ್ದೆ ಹೌದು ಸರ್ ನಿಮ್ಮನ್ನ ಹೌದು ಸರ್ ಸರಿ ಸರಿ ಅದೇ ಕೆಲಸದ ಮೇಲೆ ಹೋಗ್ತಾ ಇದ್ದೇನೆ ಆಮೇಲೆ ಹೇಳಿ ಕಳಿಸ್ತೀನಿ ಆ ರಾಧಾ ರಂಗ ಬನ್ನಿ ತಗೋ ಆ ರಾಧಾ ನಾನು ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೇನೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಆ ಆ ಅಣ್ಣ ಅಮ್ಮ ಅನ್ನ ತಗೊಂಡು ಹೋಗಿ ರೆಡಿ ಮಾಡ್ತಾ ಇದ್ದಾರೆ ಏನಮ್ಮ ಅದು ಉಪ್ಪಿನಕಾಯಿ ಏನದು उपनकाय तक हमट्रे महाराज मद्वेली मरद बुग्री ओदस्त निम्गे गोति अलीवे उपनकाय अंतर साकु बीर बरते बोमे तक रुचि नो इन जाड़ तक मत जाड़ तक इन स्वल्प तक बाय बाय बिड़े हेमावती सामान्य हण्ण कणे कोट्याधीशर नोड़क होंगे उपनकाय तक हमट्रे बाय बाय बिड़ता तक हमें ना कण कणतीव यार गु रंग ಏನ್ ಚನ್ನಮ್ಮ ಚೆನ್ನಾಗಿದ್ದೀಯಾ ನಿಮ್ಮ ನೋಡಿಂದ ಚೆನ್ನಾಗಿದ್ದೀನಿ ಕಣಪ್ಪ ತೋಟ ಎಲ್ಲ ಚೆನ್ನಾಗಿದ್ದೀಯಾ ಇದ್ಯಾ ಚನ್ನಮ್ಮ ಅಳ್ತಾ ಇದ್ದೀಯಾ ಈ ತೋಟದಿಂದ ಕೈ ಬಿಟ್ಟು ಹೋಗುತ್ತೆ ಅಂತ ಕಾಲೇಜಲ್ಲಿ ತಿಳಿಸಿರಲಿಲ್ಲ ಸ್ವಾಮಿ ಹೀಗಾಯ್ತಲ್ಲ ಅಂತ ಬಹಳ ಸಂತ ಆಗ್ತಾ ಇದೆ ಎಲ್ಲ ಋಣಾನು ಬಂದ ಚನ್ನಮ್ಮ ಋಣಾನು ಬಂದ ನಮ್ಮಪ್ಪ ಈ ತೋಟನ ನಂದು ನಂದು ಅಂತಿದ್ದ ಒಂದಷ್ಟು ವರ್ಷ
ಆಯ್ತಾ? ನಿಜ ಹೇಳಿದ್ರು ಕೇಳ್ತೀರಾ? ಒಳಗಿಂದ ಬಂದವರು ಉಪ್ಪಿನಕಾಯಿ ಜಾಡಿ ತೆಗೆದು ಒಂದೋಳ್ ಬಾಯಿಗೆ ಹಾಕೊಂಡು ಆ ಏನ್ ರುಚಿಯಾಗಿದೆ, ಏನ್ ಚೆನ್ನಾಗಿದೆ ಅಂತ ಅಂದಿದ್ದು ಅಂದಿದ್ದ ಹೇಳಿಲ್ಲ. ಮತ್ತೆ ಆಕೆಗೆ ಎಷ್ಟು ವಯಸ್ಸಿರ್ಬೋದು? ಅಂತದೇ ವಯಸ್ಸಿರವ ಒಂದು 35-36 ಇರ್ಬೋದು ಅಷ್ಟೇ. ಒಳ್ಳೆ ತಳ್ಳಿ ಬೆಳ್ಳಿ ಚೆನ್ನಾಗಿದ್ದಾಳೆ ಕಣ್ರವ್ವ. ನಮ್ ತನೇ ಬಂದಿದ್ದಾರೆ ಅಂತ ಸುದ್ದಿ ಕೇಳಿದಕ್ಕೆ ಒಬ್ಬೋ ಒಬ್ಬೋ, ಅದೇನ್ ಸಂಭ್ರಮ, ಅದೇನ್ ವಯಸ್ಸವ. ಆಪು ಜ್ಯೂಸ್ ಬೇಕಾ, ಮುಂಗು ಜ್ಯೂಸ್ ಬೇಕಾ, ಮಂಗು ಜ್ಯೂಸ್ ಬೇಕಾ, ಆಪು ಜ್ಯೂಸ್ ಬೇಕಾ? ಕಣ್ಣ, ಮುಂಗು ಜ್ಯೂಸ್ ಅಲ್ವೋ, ಮ್ಯಾಂಗು ಜ್ಯೂಸ್ ಒಂದ್ ಬೇಕು. ಅದೇ ಈಗ ಅರ್ಥ ಕೇಳುದು. ಅದಕ್ ನಮ್ ದಣಿಯವ್ರು ಬಿಟ್ಕೊಡ್ತಾರಾ? ನನ್ಗೇನು ಬೇಡ ಬೇಡ ಅಂದ್ಬಿಟ್ಟು ನನಗೆ ಗೊತ್ತ ಹೇಳ್ತಾರೆ ಅಂತ. ಆಮೇಲೆ ಅದಕ್ಕೆ ಆ ಅಮ್ಮ ಕೈ ಮುಕ್ಕೊಂಡು, ಸಾವುಕಾರ್ರೆ ನನಗೆ ಬೇಕಾದಷ್ಟು ಭಗವಂತ ಹಣ ಕೊಟ್ಟವನೆ, ನಾನು ಒಂಟಿ ಹೆಂಗ್ಸು, ನೀವು ನನ್ನ ಅಣ್ಣನಾಗಿದ್ಕೊಂಡು ನನ್ನ ಕಾಪಾಡ್ಬೇಕು ಅಂತ ಪಟಕ್ಕಂತ ಕಾಯಿಸ್ಕೊಂಡ್ರೆ. ಅದಕ್ಕೆ ಇವ್ರೇನ್ ಹೇಳಿದ್ರು? ನೀ ಏನ್ ಯೋಚನೆ ಮಾಡ್ಬೇಡ, ನಾನೇನ್ ಕಾಪಾಡ್ತೀನಿ ಅಂತ ಮಾತು ಕೊಟ್ರು. ಹೋಗ್ಲಿ ಪಾಪ. ಆಮೇಲೆ ಏನ್ ಮಾತಾಡಿದ್ರು? ಆಮೇಲೆ ಹಾ, ಈ ಮನೆಗೆ ಒಂದ್ ನಾಯಿ ಸಾಕಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರು. ಅದಲ್ವೋ ಕೊನೆಯಲ್ಲಿ ಆಕೆ ಏನ್ ಹೇಳಿದ್ರು ಅಂತ ಕೇಳಿದೆ. ಕೊನೆಗೆ ಹೋಗಿದ್ ಬರ್ತೀರಾ ಅಂತಂದ್ರು. ಜಮೀನ್ ವಿಚಾರ ಮಾತಾಡ್ಲಿಲ್ವೇನು? ಜಮೀನ್ ಆ ವಿಚಾರ ನೀನ್ ಮಾತಾಡ್ದಂಗ್ ಕಾಣ್ಲಿಲ್ಲ ಕಂಡವ್ವ. ನಾನ್ ಹೋಗೋ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನ್ ಕರ್ಮ ಕಣ. ಅವ್ವ ತಡೆಯವ್ರ ಈ ವಿಚಾರ ಹೇಳ್ಬೇಡಿ ಕಣವ್ವ, ಸಾಣ ಬೇಜಾರಾಗ್ಬಿಡ್ತಾರೆ. ಅವ್ರು ಬರ್ಬೇಕಾದ್ರೆ ತುಂಬಾ ಬೇಜಾರಾಗಿದ್ರೆ ಯಾಕೋ ಏನಾಯ್ತು? ಅದು ಅದು ದಣಿಯವರು ತೋಟ ಮಾಡಿದ್ಮೇಲೆ ಯಾವತ್ತಾರು ತೋಟಕ್ಕೆ ಹೋಗಿದ್ದೆ ಅಂದವ್ವ. ಬಂಗಾರದಂತ ತೋಟ ಕೈ ಬಿಟ್ಟು ಹೋಗ್ಬಿಡ್ತಾನ ಅಂತ ಕಣ್ಣೀರ್ ಹಾಕೊಂಡ್ಬಿಟ್ರವ. ಒಂದ್ ಮಾತಂದ್ರು, ರಂಗ ಇನ್ನ ಈ ತೋಟಕ್ ನಾ ಕಾಲು ಹಾಕೋಣ ಅಂತ ಅಂದ್ಬಿಟ್ರವ. ನಿಜ ಹೇಳ್ತೀಯ ಇಲ್ವಾ? ತೊಂದರೆ ಹೋಗಿದ್ವಲ್ಲ. ಯಾಕೆ ಹೇಮಾವತಿಯವರ ಅಪ್ಪನ ಮರ್ಯಾದೆಯಿಂದ ಮಾತಾಡ್ಸಲಿಲ್ವಾ? ಚೆನ್ನಾಗಿ ಮಾತಾಡ್ಸಿದ್ರವ, ಗೌರವ ಕೊಟ್ಟು ಮಾತಾಡ್ಸಿದ್ರು. ಅದಲ್ಲ ಕಣವ, ನಮ್ ತೋಟಕ್ಕೆ ನಾವೇ ಹೊಸಬರಾಗ್ಬಿಟ್ವಲ್ಲ ಅಂತ ಖಂಡಿ ಬಂತವ ಅಷ್ಟೇ. ಹೋಗಿ ಬಿಡುರಂಗ, ನಾವು ತಾನೇ ಏನ್ ಮಾಡಕ್ಕಾಗುತ್ತೆ ಹೇಳು. ಬೆಳೆದ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಉಂಡಬೇಕು. ನೀ ಬೆಳೆದ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಉಂಡಬೇಕು. ನೀ ನೆಟ್ಟ ಮುಳ್ಳು ಗಿಡ ನಿನ್ನ ಕಾಲಡಿಗೆ, ಕೂಡಿಟ್ಟ ಪಾಪಗಳು ನಿನ್ನ ಸಂತತಿಗೆ, ನೀ ನೆಟ್ಟ ಮುಳ್ಳು ಗಿಡ ನಿನ್ನ ಕಾಲಡಿಗೆ, ಕೂಡಿಟ್ಟ ಪಾಪಗಳು ನಿನ್ನ ಸಂತತಿಗೆ. ನೀ ಬೆಳೆದ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಉಣ್ಣಬೇಕು. ಹುಟ್ಟಿ
ಹುಟ್ಟಿದ ಜಾಗವನ್ನು ಸುಟ್ಟಾದ ಮೇಲೆ ನಾಲಿಗೆಯ ಚಾಚುವುದು ಬೆಂಕಿಯ ಜ್ವಾಲೆ. ಹುಟ್ಟಿದ ಜಾಗವನ್ನು ಸುಟ್ಟಾದ ಮೇಲೆ ನಾಲಿಗೆಯ ಚಾಚುವುದು ಬೆಂಕಿಯ ಜ್ವಾಲೆ. ನಿನ್ನಲ್ಲಿ ಜನಿಸಿದ ಸೇಡಿನ ಜ್ವಾಲೆ, ನಿನ್ನಲ್ಲಿ ಜನಿಸಿದ ಸೇಡಿನ ಜ್ವಾಲೆ, ಬೇರೆಡೆಗೆ ಸೇರುವುದು ನೀನಾದ ಮೇಲೆ. ನೀ ಬೆಳೆದ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಉಣ್ಣಬೇಕು. ಹುಡುಕುವ ದೈವ ಗುಡಿಯ ಒಳಗಿಲ್ಲ, ನಿನ್ನಲ್ಲೇ ಇರುವನು ನೀನು ಅರಿತಿಲ್ಲ. ನೀನು ಹುಡುಕುವ ದೈವ ಗುಡಿಯ ಒಳಗಿಲ್ಲ, ನಿನ್ನಲ್ಲೇ ಇರುವನು ನೀನು ಅರಿತಿಲ್ಲ. ಪ್ರೀತಿಯೇ ನಿಜವಾಗಿ ಆತನ ರೂಪ, ಪ್ರೀತಿಯೇ ನಿಜವಾಗಿ ಆತನ ರೂಪ, ಕರುಣೆಯೇ ಆತನಿಗೆ ಬೆಳಗುವ ದೀಪ. ನೀ ಬೆಳೆದ ಪರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಉಣ್ಣಬೇಕು. ನೀ ನೆಟ್ಟ ಮುಳ್ಳು ಗಿಡ ನಿನ್ನ ಕಾಲಡಿಗೆ, ಕೂಡಿಟ್ಟ ಪಾಪಗಳು ನಿನ್ನ ಸಂತತಿಗೆ. ನೀ ಬೆಳೆದ ಮರದ ಫಲ ನೀ ಸವಿಯಬೇಕು, ನೀ ಮಾಡಿದ ಅಡಿಗೆಯನ್ನು ನೀ ಉಣ್ಣಬೇಕು. ಅನ್ಕೊಂಡಿದ್ದೆ. ಹೌದು, ನನ್ ಕಣ್ಣೇ ನಾನು ನಂಬೋಕ್ ಆಗ್ತಾ ಇಲ್ಲ. ಹೌದು, ನಿನ್ ಕಾಲ್ ಕೂಡ ನೆನಸ್ ಹೋಗ್ತಾ ಇದೆ. ಭೂತ ಅಂತೂ ಅಲ್ಲ, ಕನಸಂತೂ ಅಲ್ಲ. ನಾನು ಅದೇ ತಿಮ್ಮೈ ಮೇಸ್ತ್ರಿ ಮಗಳು ಪ್ರೇಮ. ಸರಿ, ನೀನ್ ಹಾಗಿದ್ಯಾ ಶಂಕರಣ್ಣ? ನೋಡು, ನಿನ್ ಶಂಕರಣ್ಣ ಹಾಗೆ ಇದ್ದಾನೆ, ಏನು ಬದಲಾವಣೆ ಇಲ್ಲ, ಅದೇ ಶಂಕರಣ್ಣ. ಹೌದು, ಇಷ್ಟು ವರ್ಷ ನೀನ್ ಏನ್ ಮಾಡ್ತಾ ಇದ್ದೆ, ಎಲ್ಲಿದ್ದೆ ಪ್ರೇಮ? ಹೌದು, ಇದಕ್ಕಿದ್ದಾಗ ನಾನು ನೋಡ್ಬೇಕು ಅಂತ ಹೇಗೆ ಅನಿಸ್ತು ನಿನಗೆ? ಅದೊಂದು ದೊಡ್ಡ ಕತೆ ಶಂಕರಣ್ಣ, ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ಹೌದಾ, ಬಾ ಕೂತ್ಕೊ ಮಾತಾಡ. ಇಲ್ಲ ಬೇಡ, ಬಾ ನನ್ ಜೊತೆ ಬಾ ಶಂಕರಣ್ಣ. ಸರಿ, ನನ್ನ ನಡೆ ಬಂದೆ. ಏನ್ ಶಂಕರಣ್ಣ, ಇಷ್ಟ ಆದ್ರೂ ಈ ಊರ್ ಮಾತ್ರ ಸ್ವಲ್ಪನೂ ಬದಲಾಯಿಸ್ಲಿಲ್ಲ ನೋಡು. ಜನ ಬದಲಾವಣೆ ಆದ್ರೆ ತಾನೇ ಊರ್ ಬದಲಾವಣೆ ಆಗೋಕೆ. ನಿಜಾನು? ಇದು ಹೆಮ್ಮತಿ ಅವ್ರ ಕಾರು, ನಮ್ಮನೆ ಹತ್ರ ಹೇಗ್ ಬಂತು? ಕೂತ್ಕೋ ಶಂಕರಣ್ಣ. ಅಂದ್ರೆ
ನೀನ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ? ನಿನಗೆ ಹೇಗೆ ಗೊತ್ತಾಯ್ತು? ನನಗೆ ಅಷ್ಟು ಗೊತ್ತಾಗಲ್ವೇ, ನಾನೇನ್ ಪೆದ್ದು ಅಂತ ತಿಳ್ಕೊಂಬಿಟ್ಯಾ? ತಪ್ಪ ಇದು, ಜ್ಞಾಪಕ ಇದೆಯಾ ಪ್ರೇಮ? ಹೇಗ್ ಮರೆಯೋಕಾಗತ್ತೆ ಹೇಳು. ಯಾರ ಇವಳು? ಎರಡನೇ ಮದುವೆ ಮಾಡ್ಕೊಂಡ್ ಬಂದೇನು? ನಿನಗೇನು ಬೇರೆ ತೋಚೋದೇ ಇಲ್ವೇ? ಗಂಡು ಹೆಣ್ಣು ಸೇರಿದ ತಕ್ಷಣ ಮದುವೆ ಸಂಬಂಧ ಒಂದೇ ಗೊತ್ತಾಗೋದು. ಯಾವ್ದಾದ್ರೂ ಉಪಯೋಗವಾಗೋ ಕೆಲಸ ಮಾಡೋಗು. ಯಾಕೆ ಕಾಡ್ತೀಯೋ? ಯಾವಣ್ಣಾದ್ರೂ ಕಟ್ಕೊಂಡು ಎಲ್ಲಾದ್ರೂ ಹಾಳಾಗೋಗು. ನನ್ಗೇನಂತೆ, ಕಂಡದ್ ಹೇಳಿದ್ರೆ ಕಣದಂತ ಕೋಪ ಅಂತೆ. ಮಕ್ಕಳ ಅನಿಷ್ಟ ಮುಂಡೇವ. ಊರು ಬದಲಾವಣೆ ಆಗೋಲ್ವ ಅಂತ ಕೇಳಿದ್ಯಲ್ಲ, ಇಂಥವ್ರಿದ್ರೆ ಹೇಗ್ ಬದಲಾವಣೆ ಆಗತ್ತೆ ಹೇಳು. ಕೂತ್ಕೋ. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೇನೆ. ಬಾ ಶಂಕರಣ. ಪ್ರೇಮ, ನೀನ್ ನನ್ನ ಒಳಗೆ ಕರ್ಕೊಂಡು ಹೋಗೋದು, ನಿನ್ ಯಜಮಾನಿ ಅದನ್ನ ನೋಡಿ ನಿನ್ ಬೈಯೋದು, ಯಾಕೆ ಪಂಚಾಯತಿ ಇಲ್ಲ? ಪಂಚಾಯತಿ ಇಲ್ಲ, ಏನೂ ಇಲ್ಲ. ನೀನ್ ಬಾ ಒಳಗೆ. ನನ್ನ ಯಜಮಾನಿ ಏನ್ ಅಂತ ಕೆಟ್ಟವಳಲ್ಲ, ಈ ಪರಿಚಯ ಮಾಡ್ತಿದ್ದಲ್ಲ ಅವ್ರಿಗೆ ಗೊತ್ತಲ್ಲ. ಅರಮನೆ ಹೇಗಿರುತ್ತೆ ಅಂತ ಕೇಳಿದ್ದೆ, ಪಿಕ್ಚರ್ಗಳಲ್ಲಿ ನೋಡಿದ್ದೆ. ಸರ್, ಅಮ್ಮವ್ರು ನಿಮ್ಮನ್ನ ಮೇಲೆ ಕರೀತಿದ್ದಾರೆ. ನನಗೆ? ಹೌದು ಸರ್. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೇನೆ. ಪರವಾಗಿಲ್ಲ, ಬನ್ನಿ ಸರ್, ಬನ್ನಿ. ನಮಸ್ಕಾರ. ನಮಸ್ಕಾರ. ನೀವೇನ ಶಂಕರಣ್ಣ ಅವರು? ಹೌದು. ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ಈ ಎಸ್ಟೇಟ್ ತಗೊಂಡಿರೋ ವಿಚಾರ ನಿಮಗೆ ಗೊತ್ತಿರಬಹುದು. ಗೊತ್ತಿದೆ. ಹಿಂದೆ ನೀವು ತೋಟದಲ್ಲಿ ಕೆಲಸ ಮಾಡೋರ್ನೆಲ್ಲ ಗುಂಪು ಕಟ್ಕೊಂಡು ಮೇಲಿಂದ ಮೇಲೆ ಮುಷ್ಕರ ಹೂಡಿ ಮಾಲೀಕರಿಗೆಲ್ಲ ಹಿಂಸೆ ಕೊಡ್ತಿದ್ರಂತೆ. ಹಾಗೆ ನನಗೇನಾದ್ರೂ ಮಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ. ಪ್ರೇಮ, ನೀನು ಹೇಗೆ? ಯಾಕೆ ನಂಬಿಕೆ ಬರ್ತಾ ಇಲ್ವಾ? ನಾನು ಅದೇ ಪ್ರೇಮ ಶಂಕರಣ್ಣ. ಇಲ್ಲ ಪ್ರೇಮ, ಪರವಾಗಿಲ್ಲ. ಓ, ನಾನು ಹುಚ್ಚುಡಿಯೋರೊಂದು ಬಾಕಿ. ಪ್ರೇಮ, ನೀನು ಈ ಊರು ಬಿಟ್ಟು ಹೋದ್ಮೇಲೆ ಎಲ್ಲಿ ಹೋದೆ, ಎಲ್ಲಿದ್ದೆ, ಯಾಕೆ ಹಣನೆಲ್ಲ ಸಂಪಾದನೆ ಮಾಡಿದೆ, ನಿನ್ನ ಕಥೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ. ಅದು ಬರೀ ಕಥೆ ಅಲ್ಲ ಶಂಕರಣ್ಣ, ಅದೊಂದು ಸುಸ್ತ ಚರಿತ್ರೆ. ಆಮೇಲೆ ನಿಧಾನಕ್ಕೆ ಹೇಳ್ತೀನಿ ಶಂಕರಣ್ಣ. ಹಿಂದೆ ಪೊಲೀಸ್ನವ್ರ ಕಣ್ ತಪ್ಪಿಸಿ ನಮ್ಮನೇನ ಬಚ್ಚಿಟ್ಕೊಂಡಿದ್ರಲ್ಲ ನಿಮ್ಮ ಸ್ನೇಹಿತರು, ಈಗ ಅವರು ಯಾರು? ಗಿರೀಶ್ ಅಲ್ಲ? ಎಲ್ಲಿದ್ದಾರೆ ಶಂಕರಣ್ಣ? ಯಾಕೆ ಅವನು ನೋಡ್ಬೇಕಾ ನೀನು? ಇಲ್ಲ ಪ್ರೇಮ, ನೀನು ಅವನ್ ನೋಡೋಕ್ಕಾಗಲ್ಲ. ನೀನೇ ಏನು, ಯಾರು ಅವನ್ ನೋಡೋಕ್ಕಾಗಲ್ಲ. ಅವನ ಪ್ರಪಂಚನೇ ಬಿಟ್ಟು ಹೊರಟೋದ. ಇಷ್ಟೆಯಿಂದ ಹೋರಾಡೋ ರಾಜಕಾರಣಿಗಳ ಹಣೆ ಬರಹ ಎಲ್ಲ ಇಷ್ಟೇ. ಜೈಲಿನಲ್ಲಿ ಸತ್ತೋದ್ರು ಶಂಕರಣ್ಣ? ಇಲ್ಲ, ಜೈಲಿಂದ ಹೊರಗಡೆ ಬಂದು 15-20 ದಿವಸ ಆದ್ಮೇಲೆ ಸತ್ತ. ಕಾಯಿಲೆಯಿಂದ ಸತ್ತೋದ ಅಂತ ಪೇಪರಲ್ಲಿ ಬಂದಿತ್ತು. ಯಾಕೆ ಬೇಜಾರಾಯ್ತಾ ಪ್ರೇಮ? ಪ್ರೇಮ, ನಿನ್ನ ಸ್ನೇಹಿತೆ ಗೌರಿ ವಿಷಯ ತಿಳ್ಕೋಬೇಕಾ? ನನ್ನ ಜೊತೆ ಅವಳು ಮದುವೆ ಆಯ್ತು. ನಾವಿಬ್ರು 2-3 ವರ್ಷ ಸುಖವಾಗಿ ಸಂಸಾರ ಸಾಕ್ತಿದ್ವಿ. ಗರ್ಭಿಣಿ ಆದ್ಲು, ಒಂದು ಮಗು ಹಡದ್ಲು, ಈಗ ಹೇಗಿದ್ದಾಳ ನನಗೇ ಗೊತ್ತಿಲ್ಲ. ಇದೇ ಶಂಕರಣ್ಣ, ಇಷ್ಟು ವಿಚಿತ್ರ ಮಾತಾಡ್ತಿದ್ಯಾ?
ಮದುವೆ ಮಾಡ್ಕೊಂಡು ನೀನು ಹೇಗಿದ್ದಾಳೆ ಗೊತ್ತಿಲ್ಲ ಅಂದ್ರೆ ಮಗನು ಕರ್ಕೊಂಡು ಈ ಲೋಕನೇ ಬಿಟ್ಟುಬಿಟ್ಟು ಹೊರಟೋದ್ಲು ಈಗ ಹೇಳು ಅವಳು ಹೇಗಿದ್ದಾಳೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಿನ್ನೊಬ್ಬನ ಬಿಟ್ಟು ನನಗೆ ಆತ್ಮ ಇರೋ ಅನ್ನಿಸ್ಕೊಂಡವರು ಯಾರು ಇಲ್ವೋ ಶಂಕರನ ನಾನು ಬರಲ್ಲ ಇದರ ಇದಿಷ್ಟು ಬೇಕು ಹೊರಟುಬಿಟ್ಟೆ ಮುಖ್ಯವಾಗಿ ನೀನು ಇಲ್ಲಿ ಕರ್ಕೊಂಡು ವಿಷಯನೇ ನಾ ಹೇಳೋದು ಮರ್ತುಬಿಟ್ಟೆ ಬಾ ಶಂಕರನ ಕೂತ್ಕೋ ಏನು ವಿಷಯ ನೋಡು ಶಂಕರನ ಏನೋ ಛಲ ಸಾಧಿಸ್ಬೇಕು ಅಂತ ಈ ಎಸ್ಟೇಟು ಬಂಡನೆಲ್ಲ ಕೊಂಡ್ಕೊಂಡ್ಬಿಟ್ಟೆ ಇರೋಳು ನಾನೊಬ್ಳು ಈ ಎಸ್ಟೇಟಿನ ಜವಾಬ್ದಾರಿಯೆಲ್ಲ ನೀವು ಇಸ್ಕೋಬೇಕು ಏನು ಹೇಳ್ತಾ ಇದ್ದೀನಿ ನನಗೆ ಆ ಶಕ್ತಿಯೂ ಇಲ್ಲ ಆ ಉತ್ಸಾಹನೂ ಇಲ್ಲ ನಾನು ಮೊದಲಿನ ಶಂಕರ ಅಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಒಪ್ಕೊಳ್ಳೇಬೇಕು ಶಂಕರನ ಎಂಥ ಸಂಕಟ ಸಿಕ್ಕುತ್ತಾ ಇದೆಯಾ ನನ್ನ ಏನು ನಾ ಹುಡುಗರು ಪಾಠ ಹೇಳ್ಕೊಟ್ಟು ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿದ್ದೀನಿ ಈ ದೊಡ್ಡ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸ್ಬೇಡಮ್ಮ ಶಂಕರನ ನನ್ನ ನೀನು ನಿಜವಾಗ್ಲೂ ನಿನ್ನ ತಂಗಿ ಅಂತ ತಿಳ್ಕೊಂಡಿದ್ರೆ ನೀನು ಒಪ್ಕೊಂಡೆ ಒಪ್ಕೊತೀಯ ಹ್ಞೂ ಶಂಕರನ ನೀನು ಇಷ್ಟಮ್ಮ ಈ ಧೈರ್ಯ ಬಂತು ಮೊದಲಿಂದ ನಿನ್ನ ಕಾರ್ಮಿಕರ ಪರವಾಗಿ ಹೋರಾಡ್ತಿದ್ದವನು ಅವ್ರ ಯೋಗಕ್ಷೇಮನೆಲ್ಲ ನಿಮಗೆ ಒಪ್ಪಿದ್ದೀನಿ ಅವ್ರಿಗೇನು ಒಳ್ಳೇದು ಮಾಡಬೇಕು ನೀನೇ ಮಾಡುವಂತೆ ಸರಿಯೇ ಈಗೇನು ಕುಡಿತೀಯಾ ನೀನೇನು ತಂದುಕೊಟ್ರೆ ಅದನ್ನು ಕುಡಿತೀನಿ ಕೂತಿರು ಮತ್ತೆ ಮದುವೆ ಯಾವಾಗ ಇಟ್ಕೋತೀರಿ ಅಂತ ಬೇಗ ಹೇಳಿ ಕಳಿಸಿದ್ರು ರಂಗ ಹೇಳ್ದ ಇಂಥ ದಿನ ಇಂಥ ತಿಂಗಳು ಅಂತ ನಿರ್ಧಾರ ಮಾಡಿ ಹೇಳಿ ಕಳಿಸ್ಬಿಡಿ ಇಲ್ಲ ಆಗಲ್ಲ ಅಂತ ಹೇಳ್ಬಿಡಿ ಅವ್ರಿಗೇನು ನನ್ನಿಂದ ಉತ್ತರ ಕೊಡೋಕ್ಕಾಗಲ್ಲ ಅಂದ್ರೆ ನಾನೇನು ಉದಾಸೀನವಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀಯ ಶಾಂತ ಮದುವೆ ಅಂದ್ರೇನು ಹುಡುಗಾಟನ ನಮ್ಮ ಅಂತಸ್ತಕ್ಕೆ ತಕ್ಕ ಹಾಗೆ ಮಾಡೋದು ಬೇಡವ ಅದಕ್ಕೆ ಮೊದಲು ಹಣದ ವ್ಯವಸ್ಥೆ ಆಗೋದು ಬೇಡ ಅದ್ಯಾವುದೋ ಹಳೆಯ ಜಮೀನಿದೆ ಮಾರ್ಬಿಡ್ತೀನಿ ಅಂತ ಹೇಳಿದ್ರಲ್ಲ ಹೇಳ್ದೆ ಕೊಂಡ್ಕೊಳ್ಳೋರು ಬೇಕಲ್ಲ ನಾವಾಗ ನಾವು ಕೇಳಿದ್ರೆ ಎಡ್ಡ ದಿಡ್ಡಿ ಕೇಳ್ತಾರೆ ಹೋಗ್ಲಿ ಎಸ್ಟೇಟ್ ಮಾರಿದ್ರಲ್ಲ ಅದರಲ್ಲಿ ಒಂಚೂರು ಉಳಿದಿಲ್ವಾ ಸಾಲ ಏನು ಕಡಿಮೆ ಇರ್ತೇನೆ ಮಿಕ್ಕ ಹಣಕ್ಕೆ ಒಡವೆಗಳು ಮಾಡ್ತಿದ್ದೀನಿ ಈಗ ಮದುವೆಗೆ ಹಣ ಬೇಡವೆ ಆ ಬೊಂಬಾಯಿನೊಳಗೆ ಜಮೀನ್ ಮಾರ್ಬಿಡ್ತೀನಿ ಅಂತ ಅವತ್ತು ಹೋದ್ರಲ್ಲ ಕೇಳಿಲ್ಲ ದಡಿಯರೆ ತಮ್ಮ ನೋಡ್ಕೊಂಡು ಮೂರ್ನಾಲ್ಕು ಜನ ಬಂದವರೆ ಇನ್ನು ಸಾಲಗಾರದ ಯಾರಾದ್ರೂ ಬಂದ್ರೇನು ಶ್ರೀಧರ ಅವ್ರ ಮನೆಯಲ್ಲಿದ್ದಾರೆ ವಿಚಾರಿಸ್ಕೊಂಡ್ಬಿಟ್ಟು ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ ಬಹಳ ಆಶ್ಚರ್ಯ ಏನು ಆಶ್ಚರ್ಯ ಜೊತೆ ಗಾಬರಿ ಕೂಡ ಯಾಕೆ ಎಲೆಕ್ಷನ್ ಅಲ್ವೇ ದೇವರು ಹೌದು ಎಲೆಕ್ಷನ್ ಅಂದ್ರೆ ಜ್ಞಾಪಕ ಬಂತು ಅಭ್ಯರ್ಥಿಗಳ ಪಟ್ಟಿನಲ್ಲಿ ಸುಪ್ರೀಂ ಹೆಸರೇ ಇಲ್ವೇ ನಾನಿವಾಗ ಎಲೆಕ್ಷನ್ ನಿಂತ್ಕೊಳ್ಳೋಂತ ಪರಿಸ್ಥಿತಿ ಇಲ್ಲ ನೀವು ನಿಂತ್ಕೊಳ್ಳಲ್ಲ ಅನ್ಬೋದು ದೇವರು ಆದ್ರೆ ಜನರಿಗೆ ಬಿಡ್ಬೇಕಲ್ಲ ಯಾಕೆ ನಿಂತಿಲ್ಲ ಅಂತ ಇದುವರೆಗೂ ಯಾರು ಬಂದು ಕೇಳೇ ಇಲ್ಲ ನಾವು ಕೇಳ್ತಾ ಇದೀವಲ್ಲ ದೇವರು ಅಂದ್ರೆ ನಾವು ಜನ ಅಲ್ಲ ನಮ್ಗೆ ಜನಗಳ ಉತ್ತರ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟಿದೆ ದೇವರು ರಾಮಕೃಷ್ಣ ಪೇಪರ್ ದೇವರು ಎಲ್ಲಾದ್ರೂ ನಿಂದೇ ವಿಷಯ ಹೌದು ಗುರುವೇ ಎಲ್ಲಾ ಪೇಪರ್ನಲ್ಲೂ ನೋಡ್ಕೋತೀನಿ ಇಷ್ಟು ಜನರು ಪ್ರೀತಿ ಇಟ್ಕೊಂಡು ತಾವು ನಿಲ್ಲೋಲ್ಲ ಅಂತಂದ್ರೆ ಜನಗಳು ಮೋಸ ಮಾಡ್ತಾರೆ ಶಂಕರ ನನಗೆ ಎಲೆಕ್ಷನ್ ಅಲ್ಲಿ ನಿಲ್ಲೋದಕ್ಕಾಗಲ್ಲ ಅಲ್ಲದೆ ನನಗೂ ವಯಸ್ಸಾಯ್ತು ವಯಸ್ಸಾಯ್ತು ಕ್ಯಾಲೆಂಡರ್ ಲೆಕ್ಕ ಹಾಕ್ಬಿಟ್ಟು ನಿಮ್ ವಯಸ್ಸನ್ನ ನಿಗದಿ ಮಾಡಿದ್ರೆ
हुड़गुरु निंदे अनुभव अदे कारण अल एलेक्षन हण बेडवे अपोजिशन यार अपोजिशन अपोजिशन यार निंतकोलाइन क्लियर नानु योचने योचने निंतकोल्ला देवरु सावकारु जन मन खंड नोयबार बेरे यार शंकरण सोलिसबेकु नाने नन की पॉलिटिक्स अभिप्राय सुंत ननगन वर्गू ननगू पॉलिटिक्स तुम्बा दूर बेड़ा इंडिपेंडेंट एस्टु खर्चा पर्वा बेड़ा प्रेम नान सोत कूतनी इन ऐल बंत शंकरण धैर्य नन अस्ट धैर्य ननगदे बेरे यार निबल शंकरण निन्े नारे समय सिब्बन सोलिसकोले विषय सहाय नम सहाय शंकरण सरी प्रेम ना निंतकोतीने ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಸಮಾಧಾನ ಆಗೋ ಹಾಗಿದ್ರೆ ನಿಮಗೆ ನೆಮ್ಮದಿ ಸಿಕ್ಕೋ ಹಾಗಿದ್ರೆ ನನಗೆ ಅಷ್ಟೇ ಸಾಕಮ್ಮ ನಾಮಿನೇಷನ್ ಫಾರಂ ಸೈನ್ ಮಾಡ್ಕೊಟ್ಟು ಬರ್ತೀನಿ ಸರಿ ಶಂಕರ ಸುಬ್ಬಯ್ಯನ ಸೋಲಿಸ್ಬಿಟ್ಟ ಮೇಲೆ ನೀನು ಇಲ್ಲಿಗೆ ಬರಬೇಕು ದನಿ धनी तम नमर अदे आ शंकर एलेक्षन निवने शंकर यूनियन लीडर आगे शंकर ऐनेदर नहीं चेनार अंद्रे हूँ गौरव इो निम आ शंकर हाको सरी ಅವನ ಸೋಲ್ಸೋದು ನಿಮ್ಮ ಗೌರವ ಕರ್ಮೇನೆ ಅದು ನನಗೂ ಗೊತ್ತಿದೆ ಆದರೆ ಈಗ ಅದನ್ನೆಲ್ಲ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಯಾಕಿಲ್ಲ ಧನಿ ನಿಮ್ಮ ಎಲೆಕ್ಷನ್ ಪೇಪರ್ ಅನ್ನು ವಾಪಸ್ ತಗೊಂಡ್ಬಿಡಿ ರಂಗ ಆವಕಾರ ಸುಬ್ಬಯ್ಯ ಮುಂದಿಟ್ಟ ಹೆಜ್ಜೆನ ಹಿಂದೆ ತಗೊಳ್ಳಲ್ಲ ಧನಿ ನಮಸ್ಕಾರ
ಅಮ್ಮ ತಾವು ಏನು ಯೋಚಿಸ್ಬೇಡಿ, ಯಾವುದಕ್ಕೂ ಹೇಳ್ಕೊಬೇಡಿ. ಮ್ಯಾನೇಜರ್ ನೋಡಿ, ನಮ್ಮೆಲ್ಲ ಏನು ಯೋಚನೆ. ಸುಬ್ಬಯ್ಯ ಅವನು ವಯಸ್ಸಾದ ಹುಡುಗ ಸಟ್ಟ, ಅವನಲ್ಲಿ ಕೇಳ್ತಾನೆ, ಅವನಲ್ಲಿ ನೀವೆಲ್ಲಿ ನಿಮ್ ಮುಂದೆ ಅವನಲ್ಲಿ. ಅಮ್ಮ ಬೇಕಾದ್ರೆ ನಾನು ಬರ್ಕೊಡ್ತೀನಿ. ಆ ಶಂಕರ್ ಸ್ವಲ್ಪ ಮರವು ಜಾಸ್ತಿ ಇದ್ರಲ್ಲ, ಅವನಿಗೆಲ್ಲದಕ್ಕೆ ಸಾಧ್ಯ ಇಲ್ಲ. ಏಳು ಜನ್ಮ ಇರ್ತಿದ್ರೇನು ಅವನ ಕೈನಲ್ಲಿ ಸಾಧ್ಯನೇ ಇಲ್ಲ. ನಿಮ್ ಯೋಗ್ಯತೆಯಲ್ಲಿ ಅವನ ಯೋಗ್ಯತೆಯಲ್ಲಿ ಏನ್ ಚೋಡಮ್ಮ ಚೆನ್ನಾಗಿದ್ಯಾ? ಎಲ್ ಪತ್ತೆನ ಇರ್ಲಿಲ್ವೇ, ಎಲ್ ಹೋಗಿದ್ದೆ ಇಷ್ಟು ದಿವಸ? ಯಾಕ್ಸ್ವಾಮಿ? ಅಯ್ಯೋ ಅಷ್ಟು ಗೊತ್ತಿಲ್ವೇ, ಬಂತಲ್ಲ ಎಲೆಕ್ಷನ್ಸ್. ಚುನಾವಣೆನಮ್ಮ ಹತ್ರ ಬಂದ್ಬಿಡ್ತು, ನಮ್ ಶಂಕರನವರು ಅಭ್ಯರ್ಥಿಗಳಾಗಿ ನಿಂತ್ಕೊಂಡಿದ್ದಾರೆ, ಗೊತ್ತಿಲ್ವೆ ನಿನ್ಗೆ? ನೀನು ಓಟ್ ಹಾಕಕ್ ಬರ್ಬೇಕು, ನಿನ್ ಓಟು ಬೆಲೆ ಬಾಳ್ತಕ್ಕಂತು. ಹ್ಮ್ ಈ ಬಡವ್ ಲೋಟ್ಗೆ ಏನ್ ಬೆಲೆ ಸ್ವಾಮಿ? ಇದರಲ್ಲಿ ಬಡವರು ಸಾವುಕಾರರು ಅನ್ನೋ ಭೇದಾನೇ ಇಲ್ಲಮ್ಮ, ಎಲ್ಲಾರು ಒಂದೇ ಸಮ, ಎಲ್ಲಾರ ಓಟ್ಗೂ ಒಂದೇ ಬೆಲೆ. ಹಂಗಾರೆ ನಾನು ಓಟ್ ಹಾಕಿದ್ರೆ ನೋಟ್ ಎಷ್ಟು ಕೊಡ್ತೀರಾ? ಒಳ್ಳೆ ತಮಾಷೆ ಮಾತಾಡ್ತೀಯಮ್ಮ, ಯಾರಾದ್ರೂ ನೋಟ್ ಕೊಟ್ಟು ಓಟ್ ತಗೋತಾರಿಯೇ? ಬಿಡ್ತು ಕೆನಗ ಹಾಕು, ಯಾರೋ ದೊಡ್ಡವ್ರು ಕೇಳಿಸ್ಕೊಂಡ್ ಬಿಟ್ಟಾರು. ಓಟ್ ಹಾಕಕ್ ಬರ್ತಿದ್ದಾನೆ ಅಲ್ಲಲ್ಲ, ಓಟ್ ಹಾಕಕ್ಕೆ ಬರ್ತೀನಿ. ಗೊತ್ತಾಯ್ತು ಅಮ್ಮ, ನೀನು ಯಾವ ಕಡೆ ಹೊರಟಿದ್ದಿ ಅಂದಾಗೆ? ಸಂತೆಗೆ. ಸಂತೆಗ? ಹಾಗಾದ್ರೆ ನಮ್ ಜೊತೆಲೇ ಬಂದ್ಬಿಡು, ಕಾರಲ್ಲಿ ಬಿಟ್ಬಿಡ್ತೀವಿ. ಹೋಗ್ತಾ ಹೋಗ್ತಾ ನಿನ್ ಲೆಕ್ಕನ ಪೈಸಲ್ ಮಾಡ್ಬಿಡ, ಸರಿನಾ? ಅಮ್ಮ ಬರೋಣ ಇಲ್ಲಿ, ಕಾಲೇಜಲ್ಲ ಅಲ್ಲಿ ನೋಡೇ ಬಿಡವ. ಎಷ್ಟು ಮಕ್ಕಳು ಬಂದ್ಮೇಲೆ ಅಣ್ಣ ಅಲ್ಲಿ ನೋಡು, ನಮ್ಮ ಪೋಸ್ಟರ್ ಮೇಲೆ ಅವ್ರ ಪೋಸ್ಟರ್ ಹಂಚಿರೋದ? ಹಾ ಕಳ್ಬಿಟ್ಟು ಮಕ್ಕಳು ಹಿಂಗ ಮಾಡೋದು ಏನ್ ಎಲೆಕ್ಷನ್ ಅಂದ್ರೆ ಹುಡುಗಾಟ ಮಾಡ್ಕೊಂಡ್ಬಿಟ್ಟವ್ರ? ಸ್ವತಂತ್ರ ಭಾರತ ಹಂಗೆ ಹಿಂಗೆ ಅಂತ ಜೋರ ಭಾಷಣ ಬಿಗಿಯೋದು, ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡ್ಬಿಡೋದು. ನಮ್ ಸಹಕಾರು ಇದಕ್ಕೆಲ್ಲ ಏಷ್ಟು ಖರ್ಚು ಮಾಡೋರೆ? ಕಿತಾಕ್ಲ ಏನ್ ಮಾತಾಡ್ತೀಯ? ಕಿತಾಕ್ಲ ಬಾರ್ಲ ಇಲ್ಲ ನೀನು ಕಿತಾಕ. ಕಳ್ಳು ಬಡ್ಡಿ ಗಂಡ್ರು ನಮ್ಮ ಮೇಲೆ ಅವ್ರು ಹಚ್ಚಾರ, ಇವ್ರಿಗೆ ಶಕ್ತಿ ಇರೋ ನಮ್ಗಿಲ್ವಾ? ಕಿತಾಕ ನಾವ್ ಮಾಡುದು ಸರಿ ಕಣ, ನಾವು ಇಲ್ಲದೆ ಅವ್ರು ಹೆಚ್ಕೊಂಡ್ಬಿಡವ್ರು. ಎಲ್ಲ ಧರ್ಮ ಎಲ್ಲ ಕಾಲ ಕೆಟ್ಟೋಯ್ತು ಮಗ, ಏನು ಮಾಡಕ್ ಆಗಕ್ಕಿಲ್ಲ. ಓ ಅಜ್ಜಿ ಹೊಂಟೋಯ್ತು. ಹ್ಮ್ ಇದ್ದಿದ್ರೆ ಒಂದು ಓಟ ಆದ್ರೂ ಸಿಕ್ತಿತ್ತು. ಮಾಡೋದು ಯಾರ ಹೋಗಿದ್ದು? ಹಾ ಅಜ್ಜಿ ನೀನಿದ್ರೆ ಮಾಡ್ತಾ ಇದ್ದಲ್ಲ ಅಂತ ಕರೆದೆ. ಅಜ್ಜಿ ಈದಪ್ಪ ನಮ್ ಸಾವುಕಾರು ಎಲೆಕ್ಷನ್ ನಿಂತವ್ರೆ, ನಿಮ್ ಓಟ್ ಎಲ್ಲ ಕೊಡ್ಬೇಕು. ನೋಡು ನೋಡು ಇಲ್ಲಿ ನೋಡು. ನೋಟ್ ಎಷ್ಟು ಕೊಡ್ತೀಯಾ? ನೋಟು ನಮ್ಮ ಹತ್ರ ನೋಟ್ ಇಲ್ಲ ಅಜ್ಜಿ, ಬಡವರು ನಾವು. ಬಡವರು ಸಾವುಕಾರ ನಂಗೆ ಅದೆಲ್ಲ ಗೊತ್ತಿಲ್ಲ, ನೋಟ್ ಇದ್ರೇನೆ ಓಟು ಇಲ್ಲ. ದೊಡ್ಡ ಮನಸ್ಸು ಮಾಡಜ್ಜಿ. ದೊಡ್ಡದು ಇಲ್ಲ ಚಿಕ್ಕದಿಲ್ಲ, ನನ್ಗೆ ಮನಸ್ಸಿದ್ರೆ ತಾನೆ. ಅಜ್ಜಿ 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 ಏನು ನೋಡಜ್ಜಿ, ಒಸಿ ಮನಸ್ಸು ಮಾಡಜ್ಜಿ. ಇಲ್ಲ ಆಗಕ್ಕಿಲ್ಲ ಆಗಕ್ಕಿಲ್ಲ. ಲೀ ಏಮಾವತಿ ಮ್ಯಾನೇಜರು ಕೇಳಿ ಕಳ್ಸೋರೆ, ನಾನು ಹೋಗ್ಬೇಕು. ಟೇ ಮಾತು ನಂಗೆ ಟೇ ಮಾತು. Thank you.
ಬಳಿಕೆಗೆ ಹಿಂದೆ ಬನೆ ಬಡಬೋರೆ ಗೌಡಂಗೆ ಮಹಡಿ ಮನೆ ಓಟು ಕೊಡಿ ಓಟು ನಮಗೆ ನಿಮ್ಮ ಓಟು ಓಟು ಕೊಡಿ ಓಟು ನಮಗೆ ನಿಮ್ಮ ಓಟು ನಿಮ್ಮ ಒಂದೊಂದು ಓಟು ತರಲೊಂದು ಸೀಟು ಚಳಿಗೊಂದು ಕೋಟು ಕೈ ತುಂಬ ನೋಟು ನಿಮಗೆ ಜನಗಳೇ ಓಟು ಕೊಡಿ ಓಟು ನಮಗೆ ನಿಮ್ಮ ಓಟು ಓಟು ಕೊಡಿ ಓಟು ನಮಗೆ ನಿಮ್ಮ ಓಟು ಓಟು ಕೊಡಿ ಓಟು ನಮಗೆ ನಿಮ್ಮ ಓಟು ನಿಮ್ಮ ಒಂದೊಂದು ಓಟು ತರಲೊಂದು ಸೀಟು ತೆರೆಯುವೆವು ನಾವು ಸ್ವರ್ಗದ ಗೇಟು ನಿಮಗೆ ಜನಗಳೇ ಓಟು ಕೊಡಿ ಓಟು ನಮಗೆ ನಿಮ್ಮ ಓಟು ಮೃದು ಮಾತ ನಂಬಿ ನೀವು ಮೋಸ ಹೋಗಬೇಡಿ ನಮಗೊಂದು ಚಾನ್ಸು ನಿಮ್ಮ ಸೇವೆಗಾಗಿಯೇ ಕೊಡಲು ಮರೆಯಬೇಡಿ ಬೆಣ್ಣೆಯಂಥ ಮೃದು ಮಾತ ನಂಬಿ ನೀವು ಮೋಸ ಹೋಗಬೇಡಿ ನಮಗೊಂದು ಚಾನ್ಸು ನಿಮ್ಮ ಸೇವೆಗಾಗಿಯೇ ಕೊಡಲು ಮರೆಯಬೇಡಿ ಕೋಟಿಗಾಗಿ ಮನೆ ಮುಂದೆ ನಿಲ್ತ ಆ ಜನರ ನಂಬಬೇಡಿ ಕೋಟಿಗಾಗಿ ಮನೆ ಮುಂದೆ ನಿಲ್ತ ಆ ಜನರ ನಂಬಬೇಡಿ ಸೀಟು ಸಿಗಲು ನಿಮ್ಮ ತಿರುಗಿ ನೋಡರು ನೊಂದು ಶಪಿಸಬೇಡಿ ಸೀಟು ಸಿಗಲು ನಿಮ್ಮ ತಿರುಗಿ ನೋಡರು ನೊಂದು ಶಪಿಸಬೇಡಿ ಕೊಡಿರಿ ನಿಮ್ಮ ಓಟು ಉಳಿಸಿರಿ ಡಿಪಾಸಿಟ್ ಓಟು ಕೊಡಿ ಓಟು ನಮಗೆ ನಿಮ್ಮ ಓಟು ಕೊಡಗಿನಿಂದ ಕಾವೇರಿ ತಂದು ಮನೆ ಮುಂದೆ ಬಿಡುವೆವಲ್ಲ ಸಿಹಿ ನೀರಿಗಾಗಿ ಬಾಯಾರಿ ಅಲೆವ ಪರದಾಟ ನಿಮಗೆ ಇಲ್ಲ ಕೊಡಗಿನಿಂದ ಕಾವೇರಿ ತಂದು ಮನೆ ಮುಂದೆ ಬಿಡುವೆವಲ್ಲ ಸಿಹಿ ನೀರಿಗಾಗಿ ಬಾಯಾರಿ ಅಲೆವ ಪರದಾಟ ನಿಮಗೆ ಇಲ್ಲ ಕಾಶಿಯಿಂದ ಆ ಗಂಗೆ ಇಲ್ಲಿಗೆ ತರದೆ ಇರುವುದಿಲ್ಲ ಕಾಶಿಯಿಂದ ಆ ಗಂಗೆ ಇಲ್ಲಿಗೆ ತರದೆ ಇರುವುದಿಲ್ಲ ನಿಮ್ಮ ಕೋಟಿ ಕೋಟಿ ಹಣ ವೆಚ್ಚವಾದರೂ ಸೀಟು ಬಿಡುವುದಿಲ್ಲ ನಿಮ್ಮ ಕೋಟಿ ಕೋಟಿ ಹಣ ವೆಚ್ಚವಾದರೂ ಸೀಟು ಬಿಡುವುದಿಲ್ಲ ರಾಕ್ಷಸ ರಾಜ್ಯ ಇನ್ನಿಲ್ಲ ಕಾಮನ ರಾಜ್ಯ ಮುಂದಿಲ್ಲ ಓಟು ಕೊಡಿ ಓಟು ನಮಗೆ ನಿಮ್ಮ ಓಟು ದೇಶ ಸೇವೆಯೇ ಈಶ ಸೇವೆ ನಿಮಗಿಂತ ದೇವರಿಲ್ಲ ಕುರಿ ಮಾರ್ಕಿಗೊಂದು ಕೈ ಕೊಟ್ಟು ನೋಡಿರಿ ನಿಜವು ತಿಳಿಯುವುದಲ್ಲ ದೇಶ ಸೇವೆಯೇ ಈಶ ಸೇವೆ ನಿಮಗಿಂತ ದೇವರಿಲ್ಲ ಕುರಿ ಮಾರ್ಕಿಗೊಂದು ಕೈ ಕೊಟ್ಟು ನೋಡಿರಿ ನಿಜವು ತಿಳಿಯುವುದಲ್ಲ ನಿಮ್ಮ ಕ್ಷೇಮವೇ ನಮ್ಮ ಕ್ಷೇಮ ಸುಳ್ಳನ್ನು ನುಡಿಯುವುದಲ್ಲ ನಿಮ್ಮ ಕ್ಷೇಮವೇ ನಮ್ಮ ಕ್ಷೇಮ ಸುಳ್ಳನ್ನು ನುಡಿಯುವುದಿಲ್ಲ ಈ ನರಿಯ ಮಾರ್ಕಿಗೆ ಓಟು ನೀಡಿರಿ ಸುಖವ ಪಡೆದಿರಲ್ಲ ಈ ನರಿಯ ಮಾರ್ಕಿಗೆ ಓಟು ನೀಡಿರಿ ಸುಖವ ಪಡೆದಿರಲ್ಲ ಕುಡಿಯೋರ್ಗೆ ನೆಲ ಕುಡಿಯೋರ್ಗೆ ಜಲ ಓಟು ಕೊಡಿ ಓಟು ನಮಗೆ ನಿಮ್ಮ ಓಟು ನಿಮ್ಮ ಒಂದೊಂದು ಓಟು ತರಲೊಂದು ಸೀಟು ಚಳಿಗೊಂದು ಕೋಟು ಕೈ ತುಂಬ ನೋಟು ನಿಮಗೆ ಜನಗಳೇ ನಿಮ್ಮ ಒಂದೊಂದು ಓಟು ತರಲೊಂದು ಸೀಟು ತೆರೆಯುವೆವು ನಾವು ಸ್ವರ್ಗದ ಗೇಟು ನಿಮಗೆ ಜನಗಳೇ ಓಟು ಕೊಡಿ ನಮಗೆ ನಿಮ್ಮ ಓಟು ಓಟು ಕೊಡಿ ಓಟು ನಮಗೆ ನಿಮ್ಮ ಓಟು ಸರ್ ಆರು ರೋಡ್ ಲೀಡಿಂಗು ಸರ್ ಸಾವಿರದಿಂದ ಲೀಡಿಂಗು ಸರ್ ದೇಣಿ ಏನು ಅವರೇ ಮುಂದಿದ್ದಾರೆ ಗಣ್ವ ಮುಖ್ಯಪಾಯಿ ಹಿಂಸಿಂದ ಆಡ್ಬೇಡ ಎರಡು ಸಾವಿರ ಲೀಡಿಂಗು ಗುರು ಈ ಕ್ಷೇತ್ರದ ಫಲಿತಾಂಶ ಈ ರೀತಿ ಇದೆ ಕ್ಷೇತ್ರದ ಹೆಸರು ಹೂಕೆರೆಪುರ ಒಟ್ಟು ಮತ ಎಣಿಕೆ 22628 ಒಟ್ಟು ಮತ ಚಲಾಯಿಸಿದ್ದು
16773 ಕುಲಗೆಟ್ಟ ಮತ 232 ಶಂಕರ ನರಿ ಗುರುತಿನವರು 9333 ಸುಬ್ಬಯ್ಯ ಕುರಿ ಗುರುತಿನವರು 5887 ವಿಶ್ವನಾಥಯ್ಯ ಕೋಳಿ ಗುರುತಿನವರು ನಮಸ್ಕಾರ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಸುಬ್ಬಯ್ಯನವರೇ ಸ್ವಲ್ಪ ಈ ಮಹಾಶೇರ್ ವಿಷಯದಲ್ಲಿ ಹುಷಾರಾಗಿರಿ ಕಳ್ಕೊಂಡ್ಬಿಟ್ಟೆ ನಾನು ಹೆಜ್ಜೆ ಮುಂದಿಟ್ಬಿಟ್ಟಿದ್ದೆ ಹಿಂದೆ ತಗೊಳಕ್ ಆಗ್ಲಿಲ್ಲಮ್ಮ ಆ ಹಣ ಎಲ್ಲ ಇದ್ದಿದ್ರೆ ನಿನ್ ಮದುವೆನ ಅದ್ದೂರಿಯಿಂದ ಮಾಡಬಹುದಾಗಿತ್ತಲ್ಲಮ್ಮ ನನ್ನ ಛಲ ನನ್ನ ಬಲನೆಲ್ಲ ಕೊಂದ
ಶಿರಬಾಗು ಗುರುವರೆಗೆ ಗರ್ವದಲ್ಲಿ ಮೆರೆಯದೆ ಶಿರಬಾಗು ಗುರುವರೆಗೆ
टाइगर बाइले टाइगर यू बास्टर्ड नान सोतोदे अंत निनिगोष्ट तात्सारण नीनु नन मात केळदे इरो हागाद्या इल्ल नान यारिगू सोलल्ल ಓ ನೀನು ಊಟ ಮಾಡಿ ಎರಡು ದಿನ ಆಗಿತ್ತಲ್ಲ ಮಾಂಸ ತರಿಸೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸಾರಿ ಟೈಗರ್ ದಣಿ ಏನ್ರದ ಕೋಸ್ಟ್ನಿಂದ ಪ್ಯೂನ್ ಬಂದಿದ್ದಾನೆ ಅದೇನು ಸಮನ್ಗೆ ಸೈನ್ ಹಾಕ್ಬೇಕಂತೆ ಶಾಂತನು ರಾಧ ನೋಡಿದ್ರ ಗೊತ್ತಾಗಲಿ ಅಂತ ಕಾಣಿಸುತ್ತೆ ಅವ್ರು ನೋಡ್ತಾ ಇದ್ದೆ ಒಳ್ಳೇದಾಯ್ತು ಅವನ್ನ ಆ ಕಡೆಯಿಂದ ಕರ್ಕೊಂಬ ಏನು ಸಮನ್ ಸರ್ ನಿನ್ನೆಲೆ ಹೇಮಾವತಿ ಅವರು ಈ ಮನೆ ಮತ್ತು ಜಮೀನು ಮಾತ್ರ ಇರುವುದು ನಾನು ಹೇಳಿದನ್ನು ಕೇಳ್ತಾ ಇದ್ದೀರಾ ಈ ಜಾಗ ಮತ್ತು ಜಮೀನು ಮಾರಿದ್ರೆ ಮ್ಯಾಕ್ಸಿಮಮ್ ಈಗಿನ ಪರಿಸ್ಥಿತಿಯಲ್ಲಿ 1 ಲಕ್ಷ ರೂಪಾಯಿ ಕೂಡ ಬರುವುದಿಲ್ಲ ಯಾಕೆ ಏನು ಹೇಳ್ತಾ ಇಲ್ವಲ್ಲ ನೀವು ಮಾತಾಡ್ತಾ ಇರ್ತೀರಲ್ಲ ಅವರು 3 ಲಕ್ಷ ರೂಪಾಯಿ ಮತ್ತು ಬಡ್ಡಿಗಾಗಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ ನಾವಿದನ್ನೆಲ್ಲ ಮಾರಿದ್ರು ಅದ್ಯಾರೋ ಬಂದು ಸೈನ್ ಮಾಡಿ ಏನೋ ಕೊಟ್ಟೋದ್ರು ನೀನು ಹೋಗಿ ಲಾಯರ್ನ ಕರ್ಕೊಂಡು ಬಂದೆ ಏನು ವಿಷಯ ಅದೇನು ನಂಗೆ ಗೊತ್ತಿಲ್ಲ ಕಣವ್ವ ಕರ್ಕೊಂಡು ಬಂದವ್ ನೀನು ನಿನಗೆ ಗೊತ್ತಿಲ್ವಾ ಕರ್ಕೊಂಬಂದು ಕರ್ಕೊಂಬಂದೆ ಅಷ್ಟೇ ಅದಕ್ಕಿಂತ ಮುಂಚೆ ಅವ್ರು ಮಾತಾಡಿದ್ದು ಕೇಳಿಸ್ಕೊಳ್ಳಿಲ್ವಾ ನೀನು ಏನು ಅವರಿಬ್ರು ಮಾತನಾಡ್ತಾ ಇದ್ರು ಅದೇನು ಇಬ್ಲಿಸ್ನಾಗೆ ಟಸ್ಸು ಪುಸ್ಸು ನೋ ಆಲ್ ರೈಟು ಏನೇನೋ ಮಾತನಾಡ್ತಾ ಇದ್ರು ಅಷ್ಟೇ ಕಣವ ಗೊತ್ತಾಗಿತ್ತು ಬರೀ ಸುಳ್ಳು ಅಮ್ಮ ನೀನ್ ಹೇಳ್ಬಿಟ್ರೆ ಅಪ್ಪ ಎಲ್ಲಿ ಬೈದ್ ಬಿಡ್ತಾನೆ ಅಂತ ರಂಗಣ್ಣನಿಗೆ ಹೆದರಿಕೆ ನನಗ್ ಗೊತ್ತಿಲ್ವಾ ಹೆಂಡತಿ ಮಕ್ಕಳ ಹತ್ರ ಗುಟ್ಟಾಕೋ ನನಗ ಅರ್ಥ ಆಗ್ತಾ ಇಲ್ಲ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಜೊತೆ ನಾವು ಅನುಭವ ಸೋರ್ತಾರೆ ಹೇಳು ರಂಗ ಪರವಾಗಿಲ್ಲ ತಣಿಯೋ ನನ್ ಬೈದ್ರೆ ಹೆದರ್ಬೇಡ ನಾನಿದ್ದೀನಿ ಸರಿ ಕಣ್ರವ ಬಂದಿದ್ದೆಲ್ಲ ಬರ್ಲಿ ಬಂದಿದ್ದೆಲ್ಲ ಬರ್ಲಿ ಅನ್ನೋದು ಬುದ್ಧಿವಂತರ ಮಾತಲ್ಲ ಆಸ್ತಿಕ್ಕಿಂತ ಸಾಲವೇ ಹೆಚ್ಚಾಗಿರುವಾಗ ಕೋರ್ಟ್ ಯಾವ ರೀತಿಯಲ್ಲೂ ಸಹಾಯ ಮಾಡುವುದಿಲ್ಲ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಾವೇ ಯಾವುದಾದ್ರೂ ದಾರಿ ಕಂಡಿದ್ದೀವೋ ಇವಾಗ ಉಳಿದಿರೋದೊಂದೇ ನಾನು ಜೈಲಿಗೆ ಹೋಗೋದು ಡೆಫಿನೆಟ್ಲಿ ನಾನು ನೀವೇ ಯಾಕೆ ಹೇಮಾವತಿ ದೇವಿಯವ್ರನ್ನ ಕೇಳ್ಕೋಬಾರ್ದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನಾನಾಗ ನಾನು ಅವಳ ಮನೆಗೆ ಹೋಗಿದ್ದಾಗ ನೋಡೋಕ್ಕಾಗಲ್ಲ ಅಂತ ಹೇಳ್ಕೊಳ್ತಿದ್ದೆ ಅವನನ್ನು ಹೋಗಿ ಕೇಳ್ಕೊಳ್ಳ ಇಂಪಾಸಿಬಲ್ ನಾನು ಜೈಲಿಗೆ ಹೋದ್ರೆ ಹೋದೇನೋ ಅಪ್ಪ ನೀ ಜೈಲಿಗೆ ಹೋದ್ಮೇಲೆ ಇನ್ನು ನಾನು ಇಟ್ಕೊಂಡೆ ನಮ್ಮ ಪ್ರಯೋಜನ ಇಷ್ಟೊಂದು ಸಾಲ ಇತ್ತಲ್ಲ ಎಲ್ರದ್ದು 1 ಪೈಸಾಲ್ದೇ ತೀರಿಸ್ತಿಲ್ವಾ ಇದನ್ನು ಹಾಗೆ ತೀರಿಸ್ತಿದ್ರು ಆ ಶೆಟ್ಟರು
ಇಷ್ಟು ಕೆಟ್ಟವರು ಅಂತ ತಿಳ್ಕೊಂಡಿರ್ಲಿಲ್ಲ. ಅಬ್ಬ, ಈ ಮಸಲತ್ತೆಲ್ಲ ಆ ಶೆಟ್ಟರದೆಲ್ಲ ಎಲ್ಲ ಬೊಂಬೈನ ಹುಡುಗ ಕಡೆ ವಾ ಅಂದ್ರೆ ಆ ಹೇಮಾತಿ ದೇವಿನ ಹೆಂಕಣವ ಏನು ರಂಗ ಏನು ಹೇಳ್ತಿದ್ಯಾ? ಅವತ್ತೇನು ಕಾಲಿಗೆ ಬಿದ್ಲು, ಅಣ್ಣನಾಗಿದ್ಕೊಂಡು ಕಾಪಾಡಿ ಅಂತ ಕೇಳ್ಕೊಂಡ್ಲು ಅಂತ ಏನೇನೋ ಹೇಳಿದೆಯಲ್ಲು ಅಂದೆ. ಅದೆಲ್ಲ ಸುಳ್ಳು ಕಡವ. ಧಣಿನ ಈಗ ನೋಡೋದ್ ಟೈಮ್ ಇಲ್ಲ ಅಂತ ಹೇಳ್ಬಿಟ್ರು. ಈ ವಿಚಾರ ನಿಮ್ಗೆ ಹೇಳಿದ್ರೆ ತಾನೆ ಬೇಜಾರಾಗ್ತೀರಿ ಅಂತ ಹೇಳಲಿಲ್ಲ ಕಣವ. ನಾನು ಕೇಳ್ಕೊಳ್ಳಿಲ್ಲ. ಅವಳ ಹತ್ರ ನೀನ್ ಹೋಗಿ ಕೇಳ್ಕೊಳ್ಳದ ಬೇಡಮ್ಮ. ಅವಳು ನಮ್ಮ ಹಾಗೆ ಹೆಂಗಸಲ್ಲಮ್ಮ, ಅವ್ರಿಗೆ ಅರ್ಥವಾಗ ರೀತಿಲಿ ನಮ್ಮ ಮನೆ ಸ್ಥಿತಿ ಹೇಳ್ಕೊಂಡ್ರೆ ಅವ್ರ ಮನಸ್ಸು ಕರೆದ್ರು ಕರೆದ್ರೆ ತಾಯಿಯವ್ರಿಗೆ ಗೊತ್ತಾದ್ರೆ ಅಪ್ಪನ ಗೊತ್ತಾಗೋ ರೀತಿಲಿ ಹೋಗಿ ಬಂದ್ರಾಯ್ತು. ಇದರಿಂದ ಅಪ್ಪ ಜೈಲ್ಗೆ ಹೋಗೋದಾದ್ರೂ ತಪ್ಪುತ್ತೆ. ಹಾಗಾದ್ರೆ ನಾನೇ ಹೋಗ್ತೀನಿ. ಯಾಕಮ್ಮ ನಾನು ಹೋದ್ರೇನು? ಹೌದಮ್ಮ, ನಾನು ಹೋದ್ರೆ ನಾನು ಬಂದಾದ್ಮೇಲೆ ಒಂದೆರಡು ಮಾತು ಬೈತಾರೆ, ಆಮೇಲೆ ಸುಮ್ಮನಾಗ್ಬಿಡ್ತಾರೆ. ನೀನು ಹೋದೆ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ. ಓ ಶಾಂತಮ್ಮ, ಈ ಬೊಮ್ಮೆ ನೋಡಿ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಹಾಗಾದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾ? ಅಷ್ಟೇ ಅಲ್ಲ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅನ್ನೋದು ಕೂಡ ಗೊತ್ತು. ನಿಮ್ಮ ಮಗಳ ಮದುವೆ ಆಗೋವರೆಗೂ ನಿಮ್ಮ ಮನೇನ ಸ್ವಾಧೀನ ತಗೋಬಾರ್ದು, ನಿಮ್ಮ ಗಂಡನಿಗೆ ಕೈ ಕೋಡ ತೊಡಿಸ್ಬಾರ್ದು ಅಂತ ಕೇಳಕ್ ಬಂದಿದ್ದೀರಾ ಅಲ್ಲ? ಅಲ್ಲ, ಖಂಡಿತ ಅಲ್ಲ. ಅಲ್ಲ, ಹಾಗಾದ್ರೆ ನಮ್ಮ ಸಂಸಾರದ ಮೇಲೆ ನಿಮಗೆ ಅಷ್ಟು ದ್ವೇಷ ಇದೆಯಲ್ಲ, ಯಾಕೆ ಅಂತ ಕಾರಣ ಕೇಳಕ್ ಬಂದೆ. ಓ, ಕಾರಣ ತಿಳ್ಕೋಬೇಕಾ? ಮತ್ತೆ ಶಿಕ್ಷೆ ಅನುಭವಿಸೋರು ಕಾರಣ ತಿಳ್ಕೊಬಾರ್ದ? ತಿಳ್ಕೋಬೇಕಂತೆ. ಕೂತ್ಕೊಳ್ಳಿ, ಹೇಳ್ತೀನಿ. ಪರವಾಗಿಲ್ಲ, ಕಾರಣ ಗೊತ್ತಾದ ಮೇಲೂ ನಿಂತ್ಕೊಳ್ಳೋ ಪ್ರಾಣ ಇದೆ ನನಗೆ. ಸರಿ, ನಿಮ್ಮಿಷ್ಟ. ನಾನು ಬೇರೆ ಕಡೆಯಿಂದ ಬಂದಿದ್ರು ಇದೇ ಊರಿನವರು, ಇಲ್ಲೇ ಹುಟ್ಟಿದವರು. ನಮ್ಮ ತಂದೆ ತಿನ್ನಿ ಮೇಸ್ತ್ರಿ ಅಂತ ನಿಮ್ಮ ಯಜಮಾನ ಎಸ್ಟೇಟಲ್ಲೇ ಕೆಲಸ ಮಾಡ್ತಾ ಇದ್ದ. ತಾಯಿಯಂತ ಮಗಳು ಅಂತ ತುಂಬ ಪ್ರೀತಿಯಿಂದ ಸಾಕಿದ್ರು. ಆಗ ನನಗೆ 20 ವರ್ಷ. ಇವಳೇ ನನ್ನ ಮಗಳ ಪ್ರೇಮ. ಪ್ರೇಮ, ಇವ್ರು ಯಾರು ಅಂತ ನಿನಗೆ ಗೊತ್ತಾಗಿಲ್ವೆ? ಯೋಚನೆ ಮಾಡ್ಬೇಡ. ಹೌದು, ಈ ವಿಷಯದಲ್ಲಿ ಪ್ರೇಮನ ಅಭಿಪ್ರಾಯ ಏನು ಅಂತ ಕೇಳಬೇಡವೆ. ಏನು ಬೇಡ, ನಂದೇನು ಇಷ್ಟವೋ ಅವಳು ಅದೇ. ಹಾಗಿದ್ರೆ ಬರ್ತೀನಿ. ತಿನ್ನ ಎಲ್ಲ ನಾವ್ ಅನ್ಕೊಂಡ ಹಾಗೆ. ಪ್ರೇಮ, ಪ್ರೇಮ, ಅವ್ರು ಯಾರು ಗೊತ್ತಾಯ್ತಾರಮ್ಮ? ದೊಡ್ಡ ಲೇಬರ್ ದೇಶರು. ಪ್ರೇಮನ ಎಷ್ಟು ಸರಿ ಬರ್ತೀನಿ ಅಂದ್ರೆ ಗಿರೀಶ್ ಅಂತ. ಅವರೇ ಇವರು. ಇವ್ರ ಮೇಲೆ ಎಷ್ಟು ಕೇಸ್ ಇದೆ, ಅದಕ್ಕೋಸ್ಕರ ಯಾವಾಗ ಬಚ್ಚಿಟ್ಕೊಂಡು ಓಡಾಡ್ತಾರೆ. ಗಿರೀಶನ್ನ ಸ್ವಲ್ಪ ಸುಮ್ಮನೆ ಇಟ್ಕೊಳ್ಬೇಕು ಅಂತ ಶಂಕರ ಹೇಳ್ದಿರುವಾಗ ಒತ್ತಡ ಕಾಣ್ತೇನಮ್ಮ. ಅಲ್ಲದೆ ಇಂಥವ್ರಿಗೆ ಉಪಕಾರ ಮಾಡೋ ನಮ್ಮ ಕರ್ತವ್ಯ ತಾನೇ. ಅದು ನೋಡಮ್ಮ, ಗಿರೀಶನ ವಿಷಯ ಯಾರು ಗೊತ್ತಾಗಬಾರ್ದು, ಬಹಳ ಹುಷಾರಾಗಿರ್ಬೇಕು. ನನ್ನ ಅದು ಸಹಾಯ ಮಾಡ. ಏನು ಬೇಕಿಲ್ಲ, ಎಲ್ಲ ನನ್ನ ಮಗ ಮಾಡ್ತಾಳೆ. ಏನಮ್ಮ ತಿಮ್ಮಯ್ಯನವರೇ, 7 ದಿನದಿಂದ ಸರಿಯಾಗಿ ಊಟ ಮಾಡಿಲ್ಲ, ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ.
ಏನಾದ್ರೂ ಸಿಗುತ್ತೇನೋ ಅಂತ ಬಂದೆ. ಅದಕ್ಕೆ ಅಂತೂ ಊಟದ ಮಾಡ್ಬಿಡಿ. ಏನಮ್ಮ ಅಡುಗೆ ಆಗಿದಮ್ಮ? ಇನ್ನೇನಾಯ್ತಪ್ಪ? ಈಗ ಬೇಕಾದ್ರೆ ಕಾಫಿ ಕೊಡ್ತೀನಿ. ಕಾಫಿ ಕುಡಿದ್ರೆ ಸರಿಯಾಗಿ ಊಟ ಮಾಡಕ್ಕಾಗಲ್ಲ. ಚೆನ್ನಾಗಿ ಹತ್ತಿರ್ಬೇಕಾದ್ರೆ ಜಮಾಯಿಸ್ ಊಟ ಮಾಡಿದ್ರೆ ಮನಸ್ಸಿಗೊಂದು ಸಮಾಧಾನ. ಏನಂತೆ? ಹೌದು ಹೌದು, ಬೇಗ ಅಡುಗೆ ಮಾಡಮ್ಮ. ಪಲ್ಯ ಬಹಳ ಚೆನ್ನಾಗಿದೆ. ಹಾಕಮ್ಮ ಪಲ್ಯ. ನಾನು ಅಂಡರ್ಗ್ರೌಂಡ್ ಇಂದ ಬಂದ್ಮೇಲೆ ಇಂಥ ಸೊಗಸಾದ ಊಟ ಮಾಡ್ತಿರೋದು ಇದೇ ಮೊದಲನೇ ದಿವಸ. ಹಸಿವೆ ಹೆಚ್ಚಾದಾಗ ಎಲ್ಲ ಚೆನ್ನಾಗಿರುತ್ತೆ. ಚೇಚೆ, ಹಾಗೇನಿಲ್ಲ, ನಿಜವಾಗ್ಲು ಚೆನ್ನಾಗಿದೆ. ನಿಜವಾಗ್ಲು ಚೆನ್ನಾಗಿರುತ್ತಮ್ಮ. ಹಾಕಪ್ಪ. ಏನ್ ಸಂಕೋಚ ಮಾಡ್ಕೊಳ್ಬೇಡಿ, ಚೆನ್ನಾಗಿ ಊಟ ಮಾಡಿ. ಜೇನಿನ ಹೊಳೆ ಹಾಲಿನ ಹೊಳೆ ಆಹಾ ನನಗೂ ನಿನಗೂ ಒಂದೇ ವಯಸ್ಸು ಒಂದೇ ಮನಸ್ಸು ಅಲ್ಲವೇ ತಂಗಳ ತುಂಬಾ ನಲಿವಾ ಕನಸು ಪುಣ್ಣಿಮಾ ಸೊಗಸು ಇಲ್ಲವೇ ನನಗೂ ನಿನಗೂ ಒಂದೇ ವಯಸ್ಸು ಒಂದೇ ಮನಸ್ಸು ಅಲ್ಲವೇ ತಂಗಳ ತುಂಬಾ ನಲಿವಾ ಕನಸು ಪುಣ್ಣಿಮಾ ಸೊಗಸು ಇಲ್ಲವೇ ಆಹಾ Oh,
ಧನಿ ತಿಮ್ಮನಸಿ ಮಗಳು. ಆ ಚೆನ್ನಾಗಿದೆ ಶಾರೀರ. ಬೈ ದ ವೇ ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹೌದಲ್ಲಮ್ಮ ಚೆನ್ನಾಗಿ ಹಾಡ್ತಾಳೆ, ಚೆನ್ನಾಗಿ ಬೈತಾಳೆ. ಬಾಯ್ ಸುಮನವ್ರೆ, ಈಗ ಬಂದ್ ಹೋದೊಂದು ಸುಬ್ಬಯ್ಯ ಅಲ್ವೇ? ಹೌದು. ನಮ್ಮ ಈಗ ನಮ್ಗೆ ಹೇಗೊತ್ತು? ನಾನು ಅವನು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೆ. ಹೌದಾ? ಅವ್ರ ಧ್ವನಿ ಕೇಳದ್ ಖುಷಿ ನನಗೆ. ಅವರು ಅಮೇರಿಕನ್ ಓದ್ತಾ ಇದ್ರು, ಇತ್ತೀಚೆಗೆ ಅವ್ರ ತಂದೆ ತಿಳ್ಕೊಂಡ ಮೇಲೆ ವಾಪಸ್ ಬಂದ್ರು. ಒಬ್ರಿ ಮಗ ಬೇಕಾದಷ್ಟು ಆಸ್ತಿ ಇದೆ. ಈಗ ಹೇಗೋದು ಅನ್ಕೋತಿಲ್ಲ, ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ನನಗೂ ಒಂದು ಎಣ್ಣೆ ಸಿಗಬೇಕಾಯ್. ಅದೇನು ರಾಜಕೀಯದಲ್ಲಾಯ್ತು ಬೇರೆ? ಸಜ್ಜನ ಯಜಮಾನ ನೋಡಿದ್ರು ಒಳ್ಳೆದಾಯ್ತು. ನಾನು ಎಷ್ಟೇ ಕಡೆ ಹೋಗಿ ಬಂದಿರ್ತೀನಿ, ಹುಷಾರಾಗಿರಿ. ಸ್ವಲ್ಪ ವೈಟ್ ಪೇಪರ್ ಇದ್ರೆ ಕೊಡ್ತೀರ? ರಾತ್ರಿ ಬರುವಾಗ ಶಂಕರ ತಂದ್ಕೊಡ್ತೀನಿ ಅಂತ ಹೇಳಿದ್ದ. ಸದ್ಯಕ್ಕೆ ಒಂದ್ ಎರಡ್ ಶೀಟ್ ಕೊಡ್ರಿ ಸಾಕು. ವೈಟ್ ಪೇಪರ್ ಇಲ್ಲ, ನೋಟ್ಬುಕ್ ಕೊಟ್ಟರೆ ಆಗುತ್ತೆ. ಯಾವ್ದಾದ್ರು ಬರುವಾಗ ಇದಾಗುತ್ತೆ ನೋಡಿ. ಈ ಪುಸ್ತಕ ನಿಮ್ದೇ ಅಂತ ಕಾಣ್ತಿದ್ದೆ. ಎಲ್ಲಿವರೆಗೂ ಓದಿದ್ದೀರಾ? ಕಂಪ್ಲೀಟ್ ಮಾಡ್ದಾ ಇಲ್ವಾ? ಕಂಪ್ಲೀಟ್ ಮಾಡಿದ್ದೀನಿ. ಪ್ರೇಮಾ ಹೋದ್ರೆ ನಾನು ನಿಮ್ಗೊಂದು ಮಾತು ಹೇಳ. ಹೇಳಿ. ನಿಮ್ ಹ್ಯಾಂಡ್ ರೈಟಿಂಗು ಚೆನ್ನಾಗಿಲ್ಲ. ಅಲ್ಲ ನಾನು ಮೂರು ಸಲ ಹೋಗಿದೆ, ನೀವು ಎಲ್ಲೋಗಿ? ಅದ್ಯಾಕೆ ಸುಳ್ಳು ಹೇಳ್ತೀರಾ? ಹೋಗಿದ್ದೆ ಎರಡೇ ಸಲ, ಮೂರು ಸಲ ಅಂತಿದ್ದೀರಲ್ಲ. ಹಂಗಾದ್ರೆ ನಾ ಮೊದಲನೇ ಸಲ ಹೋಗಿದ್ದೆ ಕೇಳಿಸ್ತಾನು? ಕೇಳಿಸ್ತಜ್ಜಿ, ರೂಮ್ನಲ್ಲಿ ಕುತ್ಕೊಂಡಿದ್ದೆ. ಏನ್ ಮಾಡ್ತಿದ್ದೆ ರೂಮಿಗೆ? ಏನ್ ಮಾಡ್ತಾರೆ, ಸುಮ್ಮನೆ ಕೂತಿದ್ದೆ. ಅಯ್ಯೋ 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 ಅಯ್ಯೋ, ಈ ವಯಸ್ಸಲ್ಲಿ ಸುಮ್ಮನೆ ಕುಂತ್ಕೊಂತಾರ ಮಗ? ಏನಾದ್ರೂ ಕೆಲಸ ಬಗ್ಗೆ ಹುಡ್ಕೊಂಡು ಮಾಡ್ತಾ ಇರ್ಬೇಕು. ಯಾ ಸುಮ್ನೆ ಕುತ್ಕೋತಾರೆ, ಕೆಲಸ ಮಾಡ್ತಾ ಇದ್ದೆ. ಬಾರಿ ಅಲ್ಲಿಂದಾನೆ ಹೇಳಿ. ಬಾರಿ ಅಲ್ಲಿಂದಾನೆ ಹೇಳಿ. ಹೊರಗಾಗಿದ್ಯಾ? ಅಯ್ಯೋ 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 ಅಯ್ಯೋ, ಅದು ಬಿಟ್ಟರೆ ಬೇರೆ ಏನು ಹೊಡೆಯಲ್ವಾ ನಿಮ್ಗೆ? ಹಾಗಾಗಿ ಒಂದೊಟ್ಟ ಬಿಸಿ ಬಿಸಿ ಕಾಫಿ ಕೊಡ್ತೀನಿ, ಬನ್ನಿ ಅಡುಗೆ ಹೋಗೋಣ. ಕಾಫಿ ಬೇಡ ಕಣೆ ತಾಯಿ, ಬೇಡ. ಹಾ ಮದುವೆ ಮನೆಯಲ್ಲಿ ಕಾಫಿ ಕುಡ್ದು ಕುಡ್ದು ಉಷ್ಣಾಗ್ತೋಗ್ಬಿಟ್ಟೈತೆ. ಅದೇನೇ ಅದು ಓದಿ ಕ್ಯಾಪ್ ನಂಗೆ ಹಿಂಗಾಗ್ತಿದ್ಯಾ? ಬೆಕ್ಕು ಬೆಕ್ಕು ಅಂದಾಜಿ ಬೆಕ್ಕು ಬಂದ್ರೆ ಓದೋಣ ಅಂತ ನೋಡ್ತಾ ಇದ್ದೆ ಅಷ್ಟೇ. ಸರಿ, ಅದೇನೋ ಮದುವೆ ಮನೆ ಅಂದಲ್ಲ, ಏನ್ ವಿಷಯ? ಅದ ನೋಡು, ಮದುವೆ ಜನ ಬಂದ್ರು, ಬಂದು ಬೇರೆ ಎಲ್ಲ ಬಂತು. ಆದ್ರೆ ಎಣ್ಣೆನ ನಾಪತ್ತೆ? ಗೊತ್ತು ನಿಮಗಿಲ್ವಾ? ಅದ್ಕಡೆ ಮಗ ದೇವಸ್ಥಾನಕ್ಕೆ ಅಂತ ಓದುಗಳು ಯಾವನಂತ ಓಡಬಿಟ್ರಂತೆ. ಮೊದಲು ಈ ತರ ವಿಷಯನಲ್ಲ ನಿಮ್ ಕಿವಿ ಮೊದಲು ಬೀಳೋದು. ಅಲ್ಕಣ ಎಣ್ಣಿಲ್ಲ ಅಂದ್ಮೇಲೆ ಬಂದು ಹೋಗ್ಬೇಕೋ? ಬೇಡ ಹೋಗ್ಬೇಕಪ್ಪ. ಯಾಕೆ ಎಲ್ಲ ಕುತಿ ಇದ್ದ ಜಪ್ಪ ಅಂತ ಗೂಟ ಬಂದ ಕುಂತೆ ಬಿಟ್ರು. ಅದ್ರಲ್ಲಿ ಒಬ್ಬಪ್ಪ ಈ ಕೋಣೆ ಬಂದು ಸೇರ್ಕೊಬಿಟ್ಟ. ಯಾರು ಅವ್ರೆ? ಹೆಣ್ಣವರಪ್ಪ. ಹೆಣ್ಣವರಪ್ಪ ಅವನ್ ಬಂದು ಹೇಳಿದ್ರು ಹೋಗ್ತಾ ಇದ್ರು. ಏನೋ ಏನ ಕುಕ್ಕೆ ಕುಯ್ಯಿದ್ರು ಹೋಗೋಣ ಅಂತಾನೆ. ಭೂ ನೆಗಡಿ ನೆಗಡಿ ಆಗ್ಬಿಟ್ಟಿದೆ ಈ ವಯಸ್ಸಿನಲ್ಲಿ. ಹೆಣ್ಣು ಮಕ್ಕಳು ಅಬ್ಬಬ್ಬ ಹೆಂಗ್ ಸೇಲಬಾರ್ದು ಅವು ಲಕ್ಷಣ.
ಅಜ್ಜಿ ನನಗೆಲ್ಲ ಹೊತ್ತಾಯ್ತಪ್ಪ, ಹಸು ಕರುಗೆಲ್ಲ ಹುಲ್ಲು ಹಾಕ್ಬೇಕು, ನೀವೇನ್ ಮಾಡ್ತೀರಾ? ಹೋಗುಂತೇನು? ಇದೇನೆ ಹಂಗನ್ನದೇ ತರ ದಿಢೀರ್ ತಗೊಂಡ್ ಕೊಟ್ಬಿಟ್ಟೆ. ಏನ್ ಅವಸರ ನಿಂಗೆ? ನಂಗೇನ್ ಅವಸರ ಇಲ್ಲ, ನಾನೇನು ಹಸು ಕರು ಹುಲ್ಲು ಹಾಕಕ್ ಹೋಗ್ತೀನಿ, ನೀವ್ ಇಲ್ಲೇ ಕೂತಿ. ಅಯ್ಯೋ ಬನ್ನಿ ಬನ್ನಿ, ಅದು ಬೀಡಿ ಒಲೆಗೆ ಈ ಎಲೆ ಹಾಕಿದ್ದೆ. ಒಲೆಗೆ ಎಲೆ? ಹೌದಜ್ಜಿ, ಬೀಡಿ ಎಲೆನ ಆ ಒಲೆಗೆ ಹಾಕಿದ್ದೆ ಉರಿಯೋಕೆ. ನಿಂಗೇನು ಹಾಳೈತೆ ಕಣೆ, ಇವತ್ತು ನಂಗೆ ಗೊತ್ತು. ಏನಾಗಿದೆ? ಏನಾಗಿಲ್ಲ, ಮದುವೆ ಆಗೋಕ್ ಅವಸರ ಆಗಿದೆ. ಏನ್ ಮಾಡ್ತೀನಿ ಗೊತ್ತಾ? ಏನು ಮಾಡ್ಬೇಡ, ಮದುವೆ ಆಗು, ಈ ಮುದುಕಿನ ಕರಿ ಊಟಕ್ಕೆ ಹಾಕು, ಮದುವೆ ಹೊತ್ತಿರ್ತಾರೆ. ದೇವ್ರನ್ನೋಳು ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದಾಗಿದೆ. ಅಲ್ಲೇ ಮತ್ತೆ ಇಲ್ಲಿ ವಿಷಯ ಅಲ್ಲಿಗೆ, ಅಲ್ಲಿ ವಿಷಯ ಇಲ್ಲಿಗೆ, ಉಪ್ಪು ಖಾರ ಹಚ್ಚ ಹೇಳ್ತಾರೆ. ಅದಕ್ಕೆ ನಾವು ಅವ್ರನ್ನ ನೀಡಿನಾರ್ದ ಅಂತೀವಿ. ನೀಡಿನಾರ್ದ ರಮಾ, ಬಂದೆ ಅವ್ರು ಯಾರು ಪ್ರೇಮ? ನೀನ್ ಯಾಕೆ ಬಂದೆ? ಮಜ್ಜಿಗೆ ಬಂದೆ? ಮಜ್ಜಿಗೆ ತಾನೆ ತಂದು ಕೊಡ್ತೀನಿ, ಅಲ್ಲಿ ತನಕ ಗಂಭೀರವಾಗಿ ಕೂತೀನಿ. ಪ್ರೇಮ ಅವ್ರು ಯಾರೇ ಕಾಣಿಸ್ತಿಲ್ವಾ? ಅವರೊಬ್ರು ಮನುಷ್ಯರು, ಅದ್ ನಂಗೂ ಗೊತ್ತೆ. ಆದ್ರೆ ಯಾರು ಅವರ? ಅವರು ನಮ್ ತಂದೆ ಇರಲ್ಲ, ಅವ್ರ ಅಕ್ಕಮ್ಮ. ಅರೆ ಸೋಮ ಮಾವ ಇದಾರೆ ಅಂತ ನನ್ಗೆ ಗೊತ್ತಾ ಇಲ್ಲ, ನೀನ್ ಯಾವತ್ತು ನನ್ನ ಕೇಳಿಲ್ಲ. ಆದ್ರೆ ಇಲ್ಲಿಗೆ ಯಾಕೆ ಬಂದ್ರು? ಇನ್ ಯಾಕೆ ಬರ್ತಾರೆ? ಅವ್ರ ಮಾವನ್ ನೋಡಕ್ ಬಂದಿದ್ದಾರೆ. ಮಾವನ್ ನೋಡಕ್ಕ? ಮಾವನ್ ಮಗಳನ್ ನೋಡಕ್ಕ? ನನ್ ಯಾಕೆ ನೋಡಕ್ ಬರ್ತಾರೆ? ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಮ್ಮ. ಕೇಳಿ, ನಿಮ್ ಮನೆ ಹೊತ್ತಾಗ್ಲಿಲ್ಲ? ಹೊತ್ತಾಗಿದೆ. ಮತ್ತೆ ಆದ್ರೆ ದೃಷ್ಟಿ ಆಗೋಗಿದ್ದಾರೆ. ಅಮ್ಮ, ನೀವು ಇಲ್ಲಿಂದ ದಯ ಮಾಡಿಸಿದ್ರೆ ನನಗೆ ಬಹಳ ಉಪಕಾರವಾಗುತ್ತೆ ಕಣೆ. ಯಾಕೆ? ನಾನು ಇಲ್ಲಿದ್ರೆ ನಿಮ್ಗೆ ತೊಂದರೆ ಆಗುತ್ತೇನೋ. ನನಗೆ ಗೊತ್ತು, ನಾನು ಇಲ್ಲಿಂದ ಹೋದ್ಮೇಲೆ ನೀನ್ ಅಲ್ಲಿಗೆ ಹೋಗ್ತೆ. ಏಯ್ ಏಯ್, ನಿಂಗೇನ್ ಮಾಡ್ತೀನಿ ಗೊತ್ತಾ? ಹೋಗಿ ಅವ್ರನ್ನ ಕೇಳಿ. ಹೇಳಿದ್ದೆಲ್ಲ ಚೆನ್ನಾಗಿದೆ, ಆದ್ರೆ ಒಂದೇ ಒಂದು ಅಪಾಯ. ಮತ್ತೆ ನಿನ್ ಫ್ರೆಂಡ್ ಬಂದು ಯಾರಾದ್ರಿಗಾದ್ರೂ ಒಳಗಡೆ ರೂಮ್ ನಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ನನ್ ಕತೆ ಮುಗೀತು. ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರ? ಪರವಾಗಿಲ್ಲ.
कष्ट आगे ना बिटे
ಮಲ್ಕೊಂಡಿದ್ದಾರಪ್ಪ? ಊಟ ಆಯ್ತಾ? ಓ ಆಗ್ಲೇ ಆಯ್ತು. ನನ್ನ ಕಥೆ ಕೇಳ್ತಾ ನೀನು ಬೇಜಾರಾಗಿದ್ದೀನೋ? ಇಲ್ಲ, ನನ್ನ ಕಥೆ ಕೇಳ್ತಾ ಇಲ್ಲ, ಕಾರಣ ಹೊಡುತ್ತಿದ್ದೀನಿ. ಪರವಾಗಿಲ್ಲ, ಹೇಳಿ. ಬಾಯಿ ಮಾತು ಹೇಳ್ಬೇಡಿ, ತಲೆನೋ ಬಂದಿರಬೇಕು. ಕಾಫಿ ಕುಡಿತೀರಾ? ನಾಲ್ಗೆ ದಾಹಕ್ಕಿಂತ ಕಾರಣ ತಿಳ್ಕೊಳ್ಳೋ ದಾಹನೇ ಜಾಸ್ತಿ ಆಗಿದೆ. ಹೇಳಿ. ನಿಮ್ಮ ಮನೆಯಲ್ಲಿ ಹಣ ಹೋಯ್ತು, ಶಾಂತಿ ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು. ನಿಮ್ ಕಿವಿನ ಹಾಳಾಗಿ ಹೋಗಿದ್ದೀನೋ? ಶಾಂತ ಇಲ್ಲಿ ಏನದು ಕಣ್ ಕಣ್ ಬಿಡ್ತಾ ಇದೀಯ? ಶಾಂತ ಕರೆ ಹೋಗೋ. ನಾ ಸತ್ತು ಹೋಗ್ಬಿಡ್ತೀನಿ. ಏನಾಯ್ತು? ಶಾಂತ ಅವ್ರನ್ನ ಕರ್ಕೊಂಬ ಅಂತ ದಣಿಗಳು ಹೇಳೋರೆ, ಈಗ ಅವ್ರು ಅಲ್ಲಿಗೆ ಹೋಗವ್ರು ಅಂತ ಗೊತ್ತಾಗ್ಬಿಟ್ರೆ ನನ್ನ ಪ್ರಾಣನೇ ತೆಗೆದ್ಬಿಡ್ತಾರೆ. ನೀ ಸುಮ್ಮನೆ ಇರ್ಕು, ನೀನು ಎಲ್ಲಿಗಾದ್ರೂ ಹೋಗು, ನನ್ನ ಅಪ್ಪನಿಗೆ ಏನ್ ಹೇಳ್ಬೇಕು ಹೇಳ್ತೀನಿ. ಹಾಗೆ ಮಾಡವ, ನನ್ ಪ್ರಾಣ ಉಳಿಯತ್ತೆ. ಪ್ರಕೃತಿನೋ ಪರಿಸ್ಥಿತಿನೋ, ಯಾರು ಇಲ್ಲದೆ ಇರೋ ಮನೆಯಲ್ಲಿ ಮದುವೆ ಸಿದ್ಧಲಾಗಿರೋ ಹೆಣ್ಣು, ಆ ಹೆಣ್ಣು ಬಯಸು ಅಂತ ಕಂಡು ಇಬ್ರು ಇದ್ರೆ ಮನಸ್ಸು ಬೆರೆದೇ ಇರುತ್ತೆ, ಹೃದಯಗಳು ಒಂದಾಗದೇ ಇರುತ್ತೆ. ಒಂದಿನ ಮೈ ಮರೆತು ಅವರಿದ್ರು ಮುಗೋದೆ. ಬಾಯಿ ಮಾತಾಡದೇ ಇರ್ಬೋದು, ಆದ್ರೆ ನಿನ್ ಹೃದಯದಲ್ಲಿ ಇರೋದನ್ನ ನಿನ್ನಿಂದ ಮುಚ್ಚಿಡಕ್ಕಾಗೋದಿಲ್ಲ. ಪ್ರೇಮ, ನೀನ್ ನೋಡಿದ್ರೆ ನಿನ್ ಮನಸ್ಸಲ್ಲಿ ಏನೋ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಏನ್ ಹೇಳು? ಏನು ನನ್ ಬಗ್ಗೆ ನೀನ್ ಏನ್ ಯೋಚನೆ ಮಾಡಿದ್ಯಾ? ನನ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ನೋಡು ಪ್ರೇಮ, ನಾನೊಬ್ಬ ಅಂಡರ್ಗ್ರೌಂಡ್ ಪೊಲಿಟಿಕಲ್ ವರ್ಕರ್. ನನ್ನ ವಿಷಯದಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನಕ್ಕೆ ಬರಬೇಕು. ನಿಮ್ಮ ಬಗ್ಗೆ ನಾನು ಚೆನ್ನಾಗಿ ಯೋಚನೆ ಮಾಡ್ತೇನೆ ಕಿರೀಶ್. ನೀವೇನೇ ಹಾಕಿದ್ರು ನಾನು ತುಂಬ ಇದೇನು ಇಲ್ಲಿ ನಾನು ಪೇಪರ್ ಓದ್ದೆ, ಎಲ್ಲ ವಿಷಯ ಗೊತ್ತಾಯ್ತು. ಚೆನ್ನಾಗಿದ್ದೀಯ ಅಂತ ಏನ್ ಕೇಳೋದು ಬೇಡ ತಾನೆ? ಓಕೆ, ಕ್ಯಾರಿ ಆನ್, ಗುಡ್ ಲಕ್. ಪ್ರೇಮ, ನಾ ಎಲ್ಲಿದ್ರ ಅಪಾಯ, ತಕ್ಷಣದಿಂದ ಹೋಗ್ಬೇಕು. ಎಲ್ಲಿ ಹೋಗ್ತೀರಾ? ಎಲ್ಲಿಗಾದ್ರೂ ಸರಿ, ಸುಬ್ಬಯ್ಯನ ನೋಡ್ಬಿಡ, ಇಲ್ಲಿರೋದು ಒಳ್ಳೇದಲ್ಲ. ನೀವು ಡ್ಯೂಟಿ ಎಲ್ಲಿಗೂ ಹೋಗ್ಬಿಡಿ ಗಿರೀಶ್. ಗಿರೀಶ್, ನೀವು ಸುಬ್ಬಯ್ಯ ಕ್ಲಾಸ್ ಬಿಟ್ಟು ಅಂದ್ರಲ್ಲ, ಅವ್ರು ಕಣ್ಣೆ ತೋರಿಸಲ್ವಾ? ಇಲ್ಲ ಪ್ರೇಮ, ಸುಬ್ಬಯ್ಯನ ವಿಷಯ ನಿಮ್ಗೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ಮನೆ ಬಂದಿದ್ರು ಕಣೆ, ರೂಮ್ ಅಲ್ಲಿದ್ವಲ್ಲ ಅವಲ್ಲ ಕಣೆ. ಮತ್ತೆ ಅವತ್ತು ನಿನ್ನ ಹತ್ರ ಸುಳ್ಳು ಹೇಳಿದ್ದೆ. ಅವರು ಶಂಕರ್ ನನ್ನ ಫ್ರೆಂಡು, ಲೇಬರ್ ಲೀಡರ್ ಅಂತೆ. ಅಯ್ಯಯ್ಯೋ, ಏನವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ, ಅದಕ್ಕೆ ಇವರು ಮನೆ ಬಿಟ್ಟು ಹೋಗ್ತಾರಂತೆ. ಕಣೆ, ಒಂದ್ ಕೆಲಸ ಮಾಡು, ನೀನ್ ಹೋಗಿ ಸುಬ್ಬಯ್ಯನವ್ರನ್ನ ಕೇಳಿದ್ರೆ. ನಾನಾ? ಹ್ಞೂ. ಅಯ್ಯಯ್ಯೋ ಬಿಡಪ್ಪ, ಭಯ ಆಗುತ್ತೆ. ಏನ್ ಮಾಡೋದೆ? ನಾನು ಮಾತು ಕೇಳು, ನೀನ್ ಹೋಗಿ ಸುಬ್ಬಯ್ಯನವ್ರನ್ನ ಕೇಳು. ಬಿಡಪ್ಪ, ನಮ್ಮ ಅಪ್ಪನ ಹೊಕ್ಕರ್ಕೊಂಡು ಬಂದ್ಬಿಡ್ಲೇನೆ. ನಿಮ್ಮ ಅಪ್ಪ ಬರೋಷ್ಟಿಗೆ ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರೆ. ನನ್ ಮಾತು ಕೇಳು, ನೀನ್ ಹೋಗಿ ಸುಬ್ಬಯ್ಯನವ್ರನ್ನ ಕೇಳು. ಕೇಳುಂತೀಯಾ? ಹೋಗು ಹೋಗು ಬೇಗ. ಅದೆಲ್ಲ ತಲೆ ನೋಡುವಂತಿದ್ದ ಬೇಗ.
ಇದೇನಿದು ಒಳ್ಳೆ ಎಳೆ ಮಗು ಹಾಗೆ ಎಷ್ಟು ದಿನ ಆದರೂ ಸಮಾಧಾನ ತಗೊಳ್ಳಿದ್ರೆ ಹಾಗೆ ಹೇಳು. ಒಳ್ಳೆಯವರಿಗೆ ಕೆಟ್ಟದಾದಾಗ ದುಃಖ ಆಗೋದು ಸಹಜ. ಅದಕ್ಕೆ ತಿಂಗಳುಗಟ್ಟಲೆ ಹೀಗೆ ಯೋಚನೆ ಮಾಡ್ತಾನೆ ಅಂತಕೊಳ್ಳೋದಾ? ಕಿರೀಶಿನ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಈಗಲೇ ಗೊತ್ತಾಗ್ತಾ ಇರೋದು. ಯೋಚನೆ ಮಾಡೋದು ಬಿಟ್ಟು ಭಾವನಾ ಲೋಕದಿಂದ ಈ ಲೋಕಕ್ಕೆ ಬಾ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಟು ಹೋಗ್ತೀಯಾ? ನಾನು ಏನು ಹೇಳಬೇಕು ಅಂತ ಬಂದಿದ್ದೀನೋ ಅದನ್ನೇ ಹೇಳಿಲ್ಲ, ಆಗಲೇ ಹೇಗೆ ಹೋಗೋದು? ಈಗ ತಾನೇ ಗಿರೀಶನ್ ಜೈಲಿನ ನೋಡ್ಕೊಂಡ್ಬರ್ತಾ ಇದ್ದೀನಿ. ನೀವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ರಿ ಅಂತ ಹೇಳೋದು ಅವನು ಹೇಳಿದ್ರೆ ನನಗೆ ಗೊತ್ತಾಗಿತ್ತು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ನಿನಗೂ ಗಿರೀಶನ್ಗೂ ಏನು ಸಂಬಂಧ ಇಲ್ವಾ ಹೇಳು? ನನಗೆ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅಂದ್ರೆ ಗಿರೀಶ ಹೇಳಿದ್ದು ಏನು ಹೇಳಿದ್ರು ಶಂಕರಣ್ಣ? ನಾನು ಅವಳ ತುಂಬಾ ಪ್ರೀತಿಸುತ್ತೇನೆ. ನನಗೆ ಗೊತ್ತು ಇದನ್ನು ಹೇಳಿದ್ರೆ ನಿನ್ನ ಅಕ್ತಿ ಅಂತ. ನನಗೆ ರಾಜಕೀಯ ಸಂಬಂಧ ಬಿಟ್ಟು ನನ್ನ ತಲೆಯಲ್ಲಿ ಬೇರೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಹುಡುಗಿ ನನ್ನ ಹೃದಯನ್ನೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದ್ದ. ನಾನು ಅವಳ ಜೊತೆ ಇದ್ದಿದ್ದು 2 ದಿವಸ ಆದರೂ ಅವಳನ್ನು ನನ್ನಿಂದ ಮರೆಯಕ್ಕೆ ಆಗ್ತಿಲ್ಲ ಶಂಕರ, ಅವಳನ್ನು ನನ್ನಿಂದ ಮರೆಯಕ್ಕೆ ಆಗ್ತಿಲ್ಲ. ನಾನು ಹೆಚ್ಚಿಗೆ ದಿನ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಗಿರೀಶ ನೀನು ಬದುಕ್ತೀಯಾ? ಖಂಡಿತ ಬದುಕ್ತೀಯಾ? ಬದುಕ್ತೀನಿ ಬದುಕ್ತೀನಿ. ಅವಳು ನನ್ನ ಜೀವನದಲ್ಲಿ ಬಂದಮೇಲೆ ಅವಳಿಗೋಸ್ಕರ ಬದುಕಬೇಕು ಅನ್ನೋ ನಂಬಿಕೆ ನನಗಿದೆ. ನಾನು ಜೈಲಿಂದ ಬಂದ್ಮೇಲೆ ಮೊದಲ ಪ್ರಯತ್ನನೇ ಮೊದಲು, ಅಲ್ಲಿವರೆಗೂ ಅವಳು ನನಗೋಸ್ಕರ ಕಾದಿರು ಅಂತ ಹೇಳು ಶಂಕರ. ಹಾ, ನಾನು ಅವಳನ್ನ ತುಂಬಾ ಕೇಳಿ ಅಂತ ಹೇಳು. ಹಾ, ಮರಿಬೇಡ. ಈಗ ಗೊತ್ತಾಯ್ತಾ ನಾನು ಹೇಳಿದ ನಿಜನ ಸುಳ್ಳು ಅಂತ? ನೀನು ಹೇಳದ್ ನನಗೊಂದು ಅರ್ಥ ಆಗ್ತಾರೆ ಶಂಕರಣ್ಣ. ಹಾಗಿದ್ರೆ ಗಿರೀಶ್ನ ಹತ್ರ ಹೋಗ್ಬಿಟ್ಟು ಪ್ರೇಮಳಿಗೆ ನಿನ್ನ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ, ನಿನ್ನ ಕಂಡ್ರೆ ಅವಳಿಗೆ ಆಗೋಲ್ಲ ಅಂತ ಹೇಳ್ಬಿಡ್ಲ ಶಂಕರಣ್ಣ. ದಯವಿಟ್ಟು ನನ್ನ ತಲೆ ಸುತ್ತೈತೆ, ನೀನು ಹೋಗ್ತೀಯ? ನಾನು ಹೇಳೋದ್ನೆಲ್ಲ ನೀ ನಂಬಿಕೆ ಅಂತ ನಂಬಿಕೆ ನಂಬಿಕೆ. ನಾನು ಸುಬ್ಬೇನವ್ರ ಬಂಗ್ಲೆಗೆ ಹೋಗಿದ್ದ ವಿಷಯ ನಿನಗೊಬ್ಬಕ್ಕೆ ಗೊತ್ತಿರೋದು. ಏನು ಹೇಳಿ ಗೌರಿ, ಜೀವದಲ್ಲಿ ಏನು ನಡೀಬಾರ್ದಾಗಿತ್ತು ಅದೆಲ್ಲ ನಡ್ತೋಯ್ತು. ಏನಕ್ಕೆ ಮನೆ ಹೇಳ್ತಾ ಇರೋದು? ನಾನು ಅವ್ರ ಬಂಗ್ಲೆಗೆ ಹೋಗ್ಬಾರ್ದಾಗಿತ್ತು. ಏನಾಯ್ತು ಪ್ರೇಮ? ನಾನು ಅವತ್ತು ಕೇಳ್ದಾಗ ನೀನೇನು ಹೇಳಲ ಇಲ್ಲ? ಅವತ್ತು ನನಗೆ ಹೇಳೋ ಧೈರ್ಯ ಇರಲಿಲ್ಲ ಗೌರಿ. ಕಿರೀಶನ್ ಕಾಪಾಡಿ ಅಂತ ಕೇಳಕ್ಕೋದ್ ನನ್ನ ಕೇಳಿಸ್ಬಿಟ್ರು. ನಾನು ಗರ್ಭಿಣಿ ಗೌರಿ, ಏನಿಲ್ಲ ಹೇಳ್ತೀಯ? ಅದು ನೀನು ಹೇಳ್ತೀರ ಮಾತು ನಿಜವೇನಮ್ಮ? ಅಯ್ಯೋ, ತಾಯಿಯಿಂದ ಮಗು ಅಂತ ಪ್ರೀತಿನ ಸಾಕಿದಕ್ಕೆ ನನ್ನ ಮಾನ ಮಣ್ಣು ಮಾನವಾಗಿಲ್ಲಮ್ಮ. ಏನ್ತಿ ಇವಳು ಯಾರು ಗೊತ್ತಲ್ಲ ಯಜಮಾನ್ರೆ, ನನ್ನ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ, ಒಳ್ಳೆ ಭವಿಷ್ಯ ಇದೆ ಅಂತ ನೀವೇ ಹೇಳಿದ್ರಿ. ಈಗ ಇವಳ ಭವಿಷ್ಯ ಏನು ಅಂತ ಕೇಳೋದು ಬಂದಿದ್ದೀನಿ. ಭೀಮಾ, ಈ ಮೇಸ್ತ್ರಿಗೆ ಏನಾಗಿದೆ ಇವತ್ತು? ಎಲ್ಲೋ ತಲೆ ಕೆಟ್ಟಿರ್ಬೇಕು. ಭೀಮಾ ಮೇಸ್ತ್ರಿ, ಮೊದಲು ಬಂದ ವಿಷಯ ಹೇಳು. ನನ್ನ ಮಗಳು ಬಸಳಾಗಿದ್ದಾಳೆ ಸಾವುಕಾರ. ಹೌದಾ? ಹೆರಿಗೆ ಆಸ್ಪತ್ರೆಗೆ ಕಳಿಸು. ಯಾಕೆ ಹಾಗೆ ನೋಡ್ತಿದ್ಯೋ? ಹುಟ್ಟೋ ಮಗುಗೆ ಅಪ್ಪನ ಹೆಸರು ಬರ್ಸ್ಬೇಕಲ್ಲ, ಯಾರ ಹೆಸರು ಬರ್ಸಲಿ? ಮನೇಲಿ ಗುಟ್ಟಾಗಿ ಬಚ್ಚಿಟ್ಕೊಂಡಿದ್ಯಲ್ಲ, ಅವನ ಹೆಸರು ಬರ್ಸು. ಆಸ್ಪತ್ರೆ ಖರ್ಚಿಗೆ ಹಣ ಬೇಕಾದ್ರೆ ಕೊಡ್ತೀನಿ. ನನ್ನ ಹಣಕ್ಕೆ ಬೆಂಕಿ ಹಾಕ, ನನಗೆ ಹಣ ಬೇಕಾಗಿಲ್ಲ. ನನ್ನ ಮಗಳು ಬಾಳು ಮರ್ಯಾದೆ. ಓ, ಬಾರಿ ದೊಡ್ಡ ಮನುಷ್ಯ, ಮರ್ಯ ಬೇರೆ ಬೇಕು. ಹುಟ್ಟ ಬಾಯಿ ಎಂದ್ರೆ ನಾಯಿ. ಯಾವತ್ತೂ ಮರ್ಯಾದೆ ಬಿಟ್ಟು ಬದುಕು ಅಂತ ನಾಲ್ಗೆ ಉದ್ದ ಮಾಡಿದ್ರೆ ಸುಟ್ಟು ಬಿಡ್ತೀನಿ. ಸರಿ ಇಲ್ಲ ನನ್ ದಣಿ, ಈಗ ತಿಳಿತು ಇವನು ಇಲ್ಲಿ ಯಾಕೆ ಬಂದಿದ್ದಾನೆ ಅಂತ. ದಣಿ, ನಿಮ್ಮ ಮದುವೆ ಗೊತ್ತಾಗಿದೆ, ಅದಕ್ಕಲ್ಲಿ ಹಾಕೋದಕ್ಕೆ ನಿಮಗಾಗದಿದ್ದವ್ರು ಯಾರೋ ಇವನಿಗೆ ಹಣ ಕೊಟ್ಟು ಕಳಿಸಿರ್ಬೇಕು. ಓನ್ನಿ ದಣಿ, ಸುಟ್ಟು ಬಿಡ್ತೀನಿ. ಅವನ ಕೂಗಾಡಿದ್ರೆ ಬಂದೂಕ ತೋರಿಸಿದ್ರೆ ಹೆದರೋದಿಲ್ಲ. ಈಗ ನನ್ನ ಮಗಳು ಏನ್ ಮಾಡ್ಬೇಕು?
तक शक्ति निम्गिल्लवेनो अन्सुत्ते खंडित नन तक शक्ति हेग तक विषय हेळि शांतम्म नन्न जागदल्लि प्रतीकार तगोत्तिद्रा क्षमु क्षम क्षम नमन क्षमार तुम्बा नोयसबिट्टे Thank you.
ಹೋಗಿದ್ದೆ. ನಿಮ್ಗೆ ಗೊತ್ತಿರ್ಬೇಕಲ್ಲ, ನನ್ನ ಮರ್ಯಾದನ ಮಣ್ಣು ಪಾಲ್ ಮಾಡೋದಕ್ಕೆ ಹೋಗಿದ್ದೀಯ? ಇಲ್ಲ, ನಿಮ್ ಮರ್ಯಾದೆನ ಉಳಿಸೋಕ್ಕೋಸ್ಕರ ಹೋಗಿದ್ದೆ. ನನ್ನ ಮರ್ಯಾದೆ ಉಳಿಸೋದಕ್ಕೆ ನೀನ್ ಯಾರು? ನಿಮ್ ಹೆಂಡತಿ. ಆ ಸೊಕ್ಕಿನ ಹೆಣ್ಣಿನ ಹತ್ರ ಮರ್ಯಾದೆ ಭಿಕ್ಷೆ ಕೇಳೋದಕ್ಕೆ ಹೋಗಿದ್ಯಾ? ಇಲ್ಲ, ಕೇಳಲಿಲ್ಲ. ಯಾಕೆ? ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಭಿಕ್ಷೆ ಕೇಳೋಕ್ಕೂ ನಮಗೆ ಯೋಗ್ಯತೆ ಇಲ್ಲ ಅಂತ. ಶಾಂತ, ಯಾಕೆ ಆತ್ರ ಪಡ್ತೀನಿ ತಿಳ್ಕೊಳ್ಬೇಕಾದ್ದು ತುಂಬಾ ಇದೆ. ಆ ಬಂಗ್ಲೆ ಇದ್ದಾಳಲ್ಲ ಹೆಂಗ್ಸು, ಯಾರು ಗೊತ್ತಾ? ಹಾಗೆ ಉದಾಸೀನ ಮಾಡಬೇಡಿ, ಆಕೆ ಬೊಂಬಾಯಿ ಹೇಮ ಅಲ್ಲ, ಇದೇ ಹುಲಿ ಪ್ರೇಮ. ಜ್ಞಾಪಕ ಇದೆಯಾ? ಇಲ್ಲ, ಜ್ಞಾಪಿಸ್ಬೇಕ. ಹಿಂದೆ ನಿಮ್ಮ ತೋಟದಲ್ಲಿ ಮೇಸ್ತ್ರಿ ಕೆಲಸ ಮಾಡ್ತಿದ್ರಲ್ಲ ತಿಮ್ಮಯ್ಯ, ಆ ಮಗಳು. ಅವಳೇ ಯಾವಾಗ್ಲೂ ಊರು ಬಿಟ್ಟು ಹೋದ್ಲು. ಹೋಗಿದ್ಲು, ಈಗ ಬಂದಿದ್ದಾಳೆ. ನಿಮ್ಮ ಆಸ್ತಿನೆಲ್ಲ ಕೊಂಡ್ಕೋತಿದ್ದಾಳೆ. ಆಗ ನೀವು ಅವಳು ಊರು ಬಿಟ್ಟು ಕಳಿಸಿದ್ರಿ, ಈಗ ಅವಳು ನಿಮ್ಮನ್ನು ಊರು ಬಿಟ್ಟು ಕಳಿಸ್ತಾಳೆ. ಅಲ್ಲ ಹೇಮ, ಅಲ್ಲ ಪ್ರೇಮ. ಹಾ, ಅಂದ್ರೆ ನೀನಾ? ನನ್ನ ಎಸ್ಟೇಟ್ನ ನೆನ್ಸಿ ಮಿಸ್ಟರ್ ಸುಬ್ಬಯ್ಯ, ನೀನು ತಾನು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಹಾ, ಈಗ ನಿನ್ನ ಹತ್ರ ಹಣ ಇರಬಹುದು, ಅಷ್ಟು ಮಾತ್ರಕ್ಕೆ ಬೆಲೆ ಕೊಡೋದಾದ್ರೆ ಕಬ್ಬಿಣದ ಪೆಟ್ಟಿಗೆ ನಾನು ನೀವು ತಾವು ಅಂತ ಕರಿಬೇಕಾಗುತ್ತೆ. ನನ್ನ ಹತ್ರ ಕೆಲಸಕ್ಕಿದ್ದ ಮೇಸ್ತ್ರಿ ಮಗಳು ನೀನು, ನಾವುಕಾರ ಸುಬ್ಬಯ್ಯ. ವಂಶ ಪಾರಂಪರ್ಯವಾಗಿ ನೀನು ಹೆಸರು ಬದಲಾಯಿಸಿಕೊಂಡು ನನ್ನ ಎಸ್ಟೇಟ್ನ ಬಂಗ್ಲೆನ ಕೊಂಡ್ಕೊಂಡೆ. ಇದನ್ನೆಲ್ಲ ಕೊಂಡ್ಕೊಂಡಿದ್ದು ನನ್ನ ಕೆಲಸದವನ ಮಗಳು ಅಂತ ಗೊತ್ತಾಗಿದ್ದಿದ್ರೆ ಇದರ ಹತ್ತರಷ್ಟು ಹಣ ಕೊಟ್ಟಿದ್ರು ಇಲ್ಲಿನ ಒಂದು ಹಿಡಿ ಮಣ್ಣು ನಿನಗೆ ಸಿಗ್ತಿರ್ಲಿಲ್ಲ. ನೀನು ನನಗೆ ಮೋಸ ಮಾಡಿದೆ. ಮೋಸ? ಮೋಸ ಅನ್ನೋ ಪದಕ್ಕೆ ಅರ್ಥನೇ ನೀವು ಸುಬ್ಬಯ್ಯ. ನಿಮ್ಮಂಥ ನೀಚರಿಗೆ ಹಿಂಸೆ, ಅವಮಾನ, ಮೋಸ ಏನ್ ಮಾಡಿದ್ರು ಪಾಪ ಇದ. ಚೆನ್ನಾಗಿ ಮಾತಾಡೋದು ಕಲ್ತಿದೀಯ, ಅದಿರ್ಲಿ. ಇಲ್ಲಿಗೆ ಯಾಕೆ ಬಂದೆ? ನಿನ್ನ ಸೇರಿ ತೀರಿಸ್ಕೊಳ್ಳೋದಕ್ಕೆ, ಪ್ರತೀಕಾರಕ್ಕೆ. ನರಬೇಡಿ. ಪ್ರತೀಕಾರ ನನ್ನ ಮೇಲೆ? ನಿಮ್ಮೇ ಸೊಕ್ಕನ ಮಾತುಗಳು ಒಂದು ಮಿತಿ ಇರಬೇಕು. ಅದನ್ನೇ ನಾನು ನಿಮ್ಗೆ ಹೇಳ್ತಿರೋದು. ಜ್ಞಾಪಕ ಇದೆಯಾ, ಅವತ್ತು ನಾನು ನಮ್ಮ ತಂದೆ ನಿಮ್ಮನ್ನು ಕೇಳಕ್ ಬಂದಾಗ ನಾವು ನಿಂತಿದ್ದು ಅಲ್ಲಿ, ನೀವು ನಿಂತಿದ್ದು ಇಲ್ಲಿ. ಮಿಸ್ಟರ್ ಸುಬ್ಬಯ್ಯ, ಜಾಗ ಬದಲಾಯಿಸಿದ ಮಾತ್ರಕ್ಕೆ ಬದಲಾಯಿಸೋದಿಲ್ಲ. ನೀನೇ ನಾನು ನಾನೇ. ನನ್ನ ಆಸ್ತಿ ಕೊಂಡ್ಕೊಂಡು ಮಾತ್ರಕ್ಕೆ ನನ್ನ ಯೋಗ್ಯತೆ ಕೊಂಡ್ಕೊಳ್ಳೋದಕ್ಕಾಗಲ್ಲ. ಆನೆ ಬದುಕಿದ್ರೂ ಬೆಲೆ ಇರುತ್ತೆ, ಸತ್ರು ಬೆಲೆ ಇರುತ್ತೆ. ಸಹಾಯ ಕೇಳಕ್ ಬಂದವಳ ಬಲಾತ್ಕಾರ ಮಾಡಿ ಮಾನಭಂಗ ಮಾಡಿದ ಮಹಾನುಭಾವರು ನೀವು, ನಿಮಗೂ ಒಂದು ಬೆಲೆನಾ? ದಣಿನೇ ದೇವ್ರು ಅಂತ ತಿಳ್ಕೊಂಡು ಹಗಲು ರಾತ್ರಿ ದುಡಿತಿದ್ ನಮ್ಮ ತಂದೆನ ಕೊಂಡು ನನ್ನ ಬಾಳಿನ ನೀವು, ನಿಮಗೂ ಒಂದು ಬೆಲೆನಾ? ನನ್ನ ನೀವು ಕೆಡಿಸಿ ನಿರಪರಾಧಿ ಗಿರೀಶನ ಮೇಲೆ ಅಪರಾಧ ಹೊರಿಸಿದ ನಿಮ್ಮ ಹೊಲಸು ನಾಲಿಗೆಗೂ ಒಂದು ಬೆಲೆನಾ? ಆತ್ಮಹತ್ಯೆ ಮಾಡ್ಕೋಬಾರ್ದು, ಅವಮಾನಕ್ಕೂ ಸಿಕ್ಕಬಾರ್ದು ಅಂತ ಊರು ಬಿಟ್ಟೆ. ಕೈಲಿ ಹಣ ಇಲ್ಲ, ಮೈಲಿ ಪ್ರಾಣ ಇಲ್ಲ, ಎಲ್ಲೊಬ್ಬ ನೆಲೆ ಇಲ್ಲ, ಎಷ್ಟೋ ದಿವಸ ಒಂದು ತುತ್ತ ಅನ್ನ ಇಲ್ಲದೆ ಊರೂರಂತೆ. ಕೊನೆಗೆ ಹೆಣ್ಮಕ್ಳ ಹಾಸ್ಟೆಲ್ನಲ್ಲಿ ಕೆಲಸಕ್ಕೆ ಸೇರಿದೆ. ನಾನು 9 ತಿಂಗಳು ತುಂಬಿ ದುಡಿಲಾರದೆ ಕೆಳಕ್ಕೆ ಬಿದ್ದಾಗ ಹಾಸ್ಟೆಲ್ನವರೇ ಆಸ್ಪತ್ರೆಗೆ ಸೇರಿಸಿದ್ರು.
ತಲೆ ನೀನು ಹೋಗ್ಬೋದಮ್ಮ. ನೀನು ಬಹಳ ಯೋಚನೆ ಮಾಡ್ತಿದ್ದೀಯಲ್ಲ. ಈ ಮಗುನ ಎಲ್ಲಿ ಕರ್ಕೊಂಡು ನೋಡಮ್ಮ, ಅನಾಥ ಮಕ್ಕಳನ್ನ ಸಾಕೋದಕ್ಕೆ ಮಾತ್ರನೇ ಇಲ್ಲಿ ಪರ್ಮಿಷನ್. ತಾಯಿ ನೀನಿರುವಾಗ ನಾವು ಮಗುನ ಹೇಗಮ್ಮ ಸಾಕೋದು? ಮಗುನ ಆಸ್ಪತ್ರೆಯಲ್ಲಿ ಬಿಟ್ಟು ಹಾಸ್ಟೆಲ್ಗೆ ಬಂದೆ. ನೀನ್ ಬಾಣಂತಿ, ಏನ್ ಕೆಲಸ ಮಾಡಕ್ ಸಾಧ್ಯ? ಬೇಡ ಹೋಗುಂದ್ರು, ಅಲ್ಲಿಂದ ಹೊರಟೆ. ಕೇವಲ ಅಂತ ನಿಮಗೆ ಗೊತ್ತಿಲ್ಲದೆ ಕೊನೆಯ ಬೊಂಬಾಯಲ್ಲಿ ಒಬ್ಬ ಕೋಟ್ಯಾಧಿ ಶುಂಕಿ ಸಿಕ್ಕಿದೆ. ಪುಣ್ಯಾತ್ಮ ಕಡೆಯವರೆಗೂ ಕೈ ಬಿಡಲಿಲ್ಲ. ಅವರ ಆಸ್ತಿ ಎಲ್ಲ ನಂದಾಯ್ತು. ಆಮೇಲೆ ನನ್ನ ಮಗುಗೋಸ್ಕರ ಹುಡುಕಾಡ್ದೆ, ಎಲ್ಲೂ ಸಿಗ್ಲಿಲ್ಲ. ಅಲ್ಲಿ ನಾನು ಹಣ ಸಂಪಾದನೆ ಮಾಡಿ ಆಸ್ತಿ ಮಾಡ್ತಿದ್ದಾಗ ನೀವು ಹಣಕ್ಕಾಗಿ ಆಸ್ತಿ ಮಾಡ್ತಾ ಇದ್ರಿ. ಮಿಸ್ಟರ್ ಸುಬ್ಬಯ್ಯ, ನಾನು ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಇದು ನನ್ನ ಮನೆ, ಜ್ಞಾಪಕ ಇರಲಿ. ದೇವರು ನನ್ನ ಕಡೆ ಇದ್ದಾನೆ. ನಾನು ಹಣವಂತಳಾಗಿ ಬರೋವರೆಗೂ ನಿಮ್ಗೆ ಆಯಸ್ ಕೊಟ್ಟಿದ್ದ. ನಾನು ಗೆದ್ದೆ ಮಿಸ್ಟರ್ ಸುಬ್ಬಯ್ಯ. ಪ್ರೇಮ, ನೀನ್ ನನ್ ಗೆದ್ದಿಲ್ಲ, ಗೆಲ್ಲೋದಕ್ಕೂ ಸಾಧ್ಯ ಇಲ್ಲ. ಶ್ರೀಮಂತಿಗೆ ಹೋದ್ರು ಇನ್ನು ಶ್ರೀಮಂತಿಗೆ ಪೊಗಳ ಆಗಿಲ್ಲ. ಸ್ವಲ್ಪ ದಿವಸ ತಡಿದೆ, ನಿಮ್ಮನ್ನ ಬೀದಿ ಪಾಲ್ ಮಾಡಿ ನನ್ನ ಕಾಲಿದ್ದು ಬೇಡ ಹಾಗೆ ಮಾಡ್ತೀನಿ. ಏ ಹುಡುಗಿ, ನಾನು ಸಾವುಕಾರ ಸುಬ್ಬಯ್ಯ. ನನ್ನ ತೋರಿಸೋದು ನಿನ್ ಕಾನಸ್ನಲ್ಲೂ ಸಾಧ್ಯ ಇಲ್ಲ. ಇಂಪಾಸಿಬಲ್. ರಾಧಾ, ಅಮ್ಮ, ಸುಬ್ಬಯ್ಯನವ್ರ ಮಗಳು ಬಂದಿದ್ದಾರೆ. ಬಿಟ್ಟು ಕಳಿಸು. ಅಮ್ಮ ಅವ್ರ ಮೇಲೆ ಕರೀತಿದ್ದಾರೆ. ಬಾಮ್ಮ. ಬೇಕಾಗಿತ್ತು ನನ್ನ ತಂದೆ ಈ ಲೆಟ್ರ್ ನಾನು ಇವಾಗ ಕೊಟ್ಬಿಟ್ಟು ಅಂತ ಹೇಳಿದ್ರು. ಈ ಒಡವೆಗಳೆಲ್ಲ ನಿಮ್ಮನೇದೇನಾ? ಅಲ್ಲ ಅಲ್ಲ, ಬೇರೆಯವ್ರಿಗೆ ಕೊಟ್ಮೇಲೆ ನಮ್ದು ಹೇಗಾಗುತ್ತೆ? ನಾನು ಬರ್ತೀನಿ. ¶¶
आशीर्वाद हेग बरद क्षम हत्र ऐन बेड़ोदू पत्र बरदल विषय तड़स्तरे नम जो सत हे अदी पत्र बरदी आवत् नोड़ बंदा ऐनो अचातुर्य नोत अदे नण यौवन आगे वातावरण कारण तप तपे अल्वा आग नड़द घटने पश्चाताप पड़ोद्रे ऐनो प्रयोजन इलांतु गुत पश्चाताप मनस शुद्ध माते अतु सत्यवे नान परशुद्ध नानु नणती आस्पत्रे कर्क बंदे डाक्टर नणती मकलोद अदे व्यथे हो रग बंदा नीन कण्ड बे नीन पूर्ण गर्भिणी ನಿನ್ನ ಹೊಟ್ಟೆಯಲ್ಲಿರೋ ಮಗು ನನ್ನದು ಅದಕ್ಕೆ ನಾನೇ ಕಾರಣ ಅಂತ ತಿಳಿಯಿತು ನನ್ನ ಜೀವನದಲ್ಲಿ ಮೊದಲನೇ ಸಲ ಒಂದು ಹೆಣ್ಣಿನ ದೃಷ್ಟಿನ ಎದುರಿಸಲಾರದೆ ತಲೆ ತಗ್ಗಿಸಿದ್ದು ಮತ್ತೆ ನಿನ್ನ ನೋಡಬೇಕು ನನ್ನ ಮಗುನ ನೋಡಬೇಕು ಅನ್ನಿಸಿ ಆಸ್ಪತ್ರೆಗೆ ಬಂದೆ ಆದರೆ ನೀನು ಮಗುನ ಬಿಟ್ಟು ಹೊರಟು ಹೋಗಿದ್ದೆ ನನ್ನ ಪ್ರಾಯಶ್ಚಿತ್ತಕ್ಕೆ ಉಳಿದಿದ್ದು ಒಂದೇ ದಾರಿ ಮಗುನ ಮನೆಗೆ ಕರ್ಕೊಂಡು ಬಂದೆ ನನ್ನ ಹೆಂಡತಿ ಮಗುನ ತನ್ನದೇನ್ನು ಹಾಕಿ ಹಾಕಿದಾಳೆ ಆದರೆ ಮಗುನ ತಾಯಿ ನೀನು ಅಂತ ಅವಳು ಗೊತ್ತಿಲ್ಲ ನನ್ನ ಹೆಂಡತಿ ತನ್ನ ತಾಯಿ ಅಲ್ಲ ಅಂತ ನನ್ನ ಮಗಳಿಗೆ ಗೊತ್ತು ಆದರೆ ಅವಳ ತಾಯಿ ಯಾರು ಅನ್ನೋದು ಅವಳಿಗೆ ಗೊತ್ತಿಲ್ಲ ಈ ಚೀಟಿ ತಂದಿರೋ ರಾಧಾನೇ ನಿನ್ನ ಮಗಳು ನಿಲ್ಲಿಸಿ ನೋಡ್ಬೇಕು ಅಂತ ನನಗೆ ಆಸೆ ಬರ್ತೀನಮ್ಮ
ಮೊದ್ಲು ವಿಷಯ ನಾ ನಿಮ್ ತಂದೆ ಹತ್ರ ಹೇಳು. ಸುಬ್ಬಣ್ಣವರು ಶೂಟ್ ಮಾಡ್ಕೊಂಡು ಸತ್ತೋದ್ರಂತೆ. ಏ ಹುಡುಗಿ, ನೀನೆ ಹೇಳು, ಯಾರು ಗೆದ್ದವರು, ನೀನೋ ನಾನು? ಹೇಮಾವತಿಯವರು ಎಸ್ಟೇಟು ಬಂಗ್ಲೆ ಎಲ್ಲ ನಿನ್ನ ಹೆಸರು ಬರ್ದಿಯಾರಮ್ಮ, ತಗೊಂಬಿಲ್ಲ. ಕಾರಲ್ಲಿದ್ದಾರೆ, ಬರ್ತೀನಿ. ಹೆತ್ತು ತಾಯಿ ಅಂದ್ರೆ ಆ ವಿಚಾರ ನಮ್ಮ ಅಪ್ಪಾಜಿ ತಿಳಿಸೋಕೆ ಅವಕಾಶವಿಲ್ಲದೆ ಹೋಯ್ತು. ನಮ್ಮ ಅಪ್ಪಾಜಿನ ಕೊಂದಿದ್ದು ನೀವೇ. ಅವರು ಒಳ್ಳೆಯವರೇ ಆಗಿರ್ಲಿ ಕೆಟ್ಟವರೇ ಆಗಿರ್ಲಿ, ನನಗ್ ಮಾತ್ರ ಅವ್ರ ದೇವರಾಗಿದ್ರು. ನಿಮ್ಮಿಂದ ನಾನೇನೇ ಪಡೆದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ, ಅವ್ರು ನನ್ನ ಮಗಳು ಅಂತ ಪ್ರೀತಿಯಿಂದ ಆಶೀರ್ವದಿಸಲ್ಲ. ಇದನ್ನ ನೀವೇ ಇಟ್ಕೊಳ್ಳಿ. ಯಾವತ್ತಿದ್ರೂ ಇದೆಲ್ಲ ರಾಧನ್ಗೆ ಸೇರ್ಬೇಕಾಗಿರೋದು. ಹೇಗಾದ್ರೂ ಮಾಡಿ ಅವಳು ಒಪ್ಪಿಸಿ, ಅಲ್ಲಿ ತನಕ ಈ ಎಸ್ಟೇಟ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನಾನೇನ್ ಬರ್ತೀನಿ. ಬೆಳೆದ ಮರದ ಫಲ ನೀರಿ ಉಣ್ಣಬೇಕು, ನೀನೆತ್ತ ಮುಳ್ಳು ಗಿಡ ನಿನ್ನ ಕಾಲಡಿಗೆ, ಕೂಡಿಟ್ಟ ಪಾಪಗಳು ನಿನ್ನ ಸಂತತಿಗೆ, ನೀನೆತ್ತ ಮುಳ್ಳು ಗಿಡ ನಿನ್ನ ಕಾಲಡಿಗೆ, ಕೂಡಿಟ್ಟ ಪಾಪಗಳು ನಿನ್ನ ಸಂತತಿಗೆ. ಈ ಬೆಳೆದ ಮರದ ಫಲ ನೀ ಸವಿಯಬೇಕು, ಮಾಡಿದ ಅಡಿಗೆಯನ್ನು ನೀವು